ಸುನೀತಾ ಇದ್ಲ ರಾಮಯ್ಯ? ಇನ್ನ ಎಲ್ರು ಬುದ್ಧಿ, ಸ್ಕೂಲಿಗೆ ಲೇಟ್ ಆಗ್ಲಿಲ್ಲ. ಓಕೆ ಸರಿ ಬುದ್ಧಿ. ಸುನೀತಾ, ಏನ್ರವ ಗೊತ್ತಾಯ್ತು? ಏನ್ರವ ಗೊತ್ತಾಯ್ತು? ನಿನ್ ಬುದ್ಧಿ ತಿಳಿದು ಇವತ್ ನಾನೇ ಯಾ ಮಾರ್ಬಿಟ್ನಲ್ರವ್ವ. ತಾತ, ಇನ್ಮೇಲೆ ನಂಗೆ ಫೂಲ್ ಮಾಡಕ್ಕೆ ಆಗಲ್ಲ ಅಂತ 50 ರೂಪಾಯಿ ಬೆಟ್ಟದ್ದೆ ಅಲ್ಲ, ಅದಕ್ಕೆ ನಿಂಗೆ ಎಕ್ಸೈಸ್ ಹೇಗಿದೆ ಅವ? ದಿನಾ ಈ ಮುತ್ಕೊಂಡು ಗೋಳಿ ಕೊಳ್ದೆ ಹೋದ್ರೆ ನಿಂಗೆ ನಿದ್ರೆನೇ ಬರಕಿಲ್ಲ ಅಂತ ಕಾಣ್ತಾ ಇದೆ. ಹೋಗವ, ಸ್ನಾನ ಮಾಡೋ ಹೋಗವ. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್. ಯಾಕಮ್ಮ ಇಷ್ಟೊತ್ತು? ಇವತ್ ಲೇಟ್ ಆಗೋದು ಡ್ಯಾಡಿ. ರಮಯ್ಯ ಬೇಗ ಬೇಗ ಬಿಡ್ಸು, ಅವಳು ಬರ್ತಾರೆ. ನಂಗ್ ಗೊತ್ತಮ್ಮ, ಆ ಬೆಕ್ಕ ನೋಡಿದೆ, ಅದು ಹುಲಿನೋ ಚಿರತೆನೋ ಕಂಡ ಕಂಡಿದೆ. ನನ್ ಫುಲ್ ಮಾಡಕ್ ನೋಡ್ತಿದ್ಯಾ? ನಿಂಗ್ ಹ್ಯಾಗ್ ಗೊತ್ತಾಯ್ತು ಡ್ಯಾಡಿ? ಹಾಗ, ನಾನು ನಿಮ್ಮಪ್ಪ. ಇವತ್ ರಾತ್ರೊಳಗಾಗಿ ನಾನು ನಿನ್ನ ಫುಲ್ ಮಾಡ್ಲಿಲ್ಲ? ನಾನು ಈ ಅಪ್ಪನ ಮಗಳೇ ಅಲ್ಲ. ಹಾಗಾದ್ರೆ ನೋಡೋಣ 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 ನೋಡೋಣ. ಹಿಂಗೇನೆ ಬುದ್ಧಿ, ಒತ್ತಾರೆ ಕಾಫಿ ತಗೊಂಡ ಕೊಟ್ಟಾಗ ಟೇಪ್ನ ಹಾವು ಅಂತ ಎದುರಿಸ್ಬಿಟ್ಟು ಮುಕ್ಕಿಸ್ಬಿಟ್ಟೆ. ಯಾಕಮ್ಮ ಸಾಕು, ಬಾಡಿ ಬಾಳಿದ್ರವ, ಸೈಕಲ್ ಬ್ರೇಕ್ ಸರಿ ಇಲ್ರು. ಅವಳಿಗೆ ಯಾಕ್ ಬೇಕಾಗಿದೆ ರಾಮಯ್ಯ ಬ್ರೇಕು? ಅವಳು ಇಲ್ಲಿ ಸೈಕಲ್ ಹತ್ತಿದ್ರೆ ಇಳಿಯೋದೆ ಕಾನ್ವೆಂಟ್ ನಲ್ಲಿ. ನೀವೇನೇ ಹೇಳಿ ಬುದ್ಧಿ, ಸುನೀತಾ ಈ ಮನೆಗೆ ಮಹಾಲಕ್ಷ್ಮಿ ಇದ್ದಂಗೆ, ಅವಳು ಏಟೇ ಗೋಳಿಕೊಂಡ್ರು ಸಂದಾನೇ ಅಲ್ಲರ ಬುದ್ಧಿ. ಹೌದು ರಾಮಯ್ಯ, ನನ್ನ ಲಕ್ಷ್ಮಿ ನನ್ನನ್ನು ಬಿಟ್ಟು ಹೊರಟೋದ್ಮೇಲೆ ನನ್ನ ವೇದನೆಲ್ಲ ಅವಳು ಹುಡುಗಾಡ್ದಿಂದಲೇ ಮರಿತಾ ಇದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ನಾನು ಬದುಕಿರೋದೆ ಅವಳಿಗೋಸ್ಕರ. ಏನವ ಶಂಕರ್, ಹೇಗಿದ್ಯಾ? ಚೆನ್ನಾಗಿದ್ದೇನೆ. ಲವ್ ಅಟ್ ಫಸ್ಟ್ ಸೈಟ್. ವಾಟ್ ಬುಕ್? ಫಸ್ಟ್ ಸೈಟ್ ಅಲ್ಲ, ಲಾಸ್ಟ್ ಸೈಟ್. ಮಿಸ್ಟರ್ ಸ್ವಲ್ಪ ಕಣ್ ಬಿಟ್ಕೊಂಡು ಓಡಾಡಿ. ಕಣ್ ಬಿಟ್ಕೊಂಡೇ ರೀ ಓಡಾಡ್ತಿರೋದು? ನೀವು ಬರೋದನ್ನ ನೋಡಕ್ಕೆ ಅಂತ ಬೆನ್ನಲ್ಲಿ ಎರಡು ಕಣ್ಣಿಟ್ಕೊಳಕಾಗತ್ತಾ? ನಾನ್ಸೆನ್ಸ್ ನಾನ್ಸೆನ್ಸ್. ಸೆನ್ಸ್ ಇರೋರು ನಾನ್ ಬರ್ತಿರೋದನ್ನ ತಾವ್ಯಾಕೆ ನೋಡ್ಲಿಲ್ಲ ರೀ? ನಾನು ಇಲ್ಲಿ ಬಂದಿರೋದು ಬುಕ್ಸ್ ನೋಡಕ್ಕೆ, ನಿಮ್ಮನ್ನಲ್ಲ. ಮೈಂಡ್ ಇಟ್, ನಾನ್ ಬಂದಿರೋದು ಅದಕ್ಕೆ. ಲವರ್ಸ್ ಕ್ವಾರಲ್ ನಾನ್ ತಗೋಬೇಕು ಅಂತಿದ್ದೆ, ಕೊಡ್ರಿ. ಇಲ್ಲಿ ತಗೋಬೇಕು ಅಂತಿದ್ದವ್ರು ಮೊದ್ಲೇ ತಗೋಬೇಕಾಗಿತ್ತು. ನಾ ತಗೊಂಡ್ ಮೇಲೆ ಯಾಕ್ರಿ ಕೇಳ್ತೀರಾ? ಆಹಾ, ನಾನ್ ಇದನ್ ತಗೋಬೇಕಂತ ಆಗ್ಲೇ ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ತಗೊಂಡು ಎಷ್ಟ್ರಿ ಮಾತಾಡ್ತೀರಿ? ಮನಸ್ನಲ್ಲಾಗ್ಲೇ ತಗೋಬೇಕು ಅನ್ಕೊಂಡ್ಬಿಟ್ಟಿದ್ರಾ? ರಾತ್ರಿ ಮಲ್ಕೊಂಡಿದ್ದ ಕನ್ಸಲು ಅನ್ಕೋತಿರೋ ಏನೋ. ಹೋಗ್ರೆ. ಓಹೋ, ನೀವ್ ಒಬ್ರೆ ಅಲ್ರಿ, ನಾವು ದುಡ್ಡು ಕೊಟ್ಟು ಬಂದಿದೀವಿ. ಅರೆ, ನಾವು ದುಡ್ಡು ಕೊಡ್ತೀವ್ರಿ, ಕೊಡ್ರಿ. ಅಯ್ಯೋ,
ಯಾಕ್ರಿ ಹುಡುಗರ ತರ ಜಗಳ ಕಾಯ್ತೀರಿ? ಬಿಡ್ರಿ, ಅಯ್ಯೋ ಬಿಡ್ರಿ. ಏನ್ರಿ ಗಲಾಟೆ ನೋಡಿ, ಈ ಲವರ್ಸ್ ಕ್ವಾರಲ್. ಲವರ್ಸ್ ಕ್ವಾರಲ್ ಪ್ರೇಮಗಳ ಕಲ. ಕ್ಯಾರಿಯನ್ 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 ಮರ್ಯಾದೆ ಕೊಡ್ರಿ. ಕೊಡ್ತಾ ಮಾಡ್ತೀರಾ? ಹೊಡಿತೀರೇನ್ರಿ? ಹೇಗ್ರಿ ಹೊಡಿತೀರಾ ನೀವು? ಎಷ್ಟು ಮಾತಾಡ್ತೀರ್ರಿ ಸರ್? ನೋಡಿ ಸರ್, ನಾನ್ ತಗೋಬೇಕು ಅನ್ಕೊಂಡಿದ್ ಪುಸ್ತಕನ ತಗೊಂಡ್ಬಿಟ್ಟು ಕೊಡಲ್ಲ ಅಂತ ಜಗಳ ಮಾಡ್ತಿದ್ದಾರೆ. ಸರ್, ನಾ ಮೊದಲು ತಗೊಂಡಿದ್ದೆ ಸರ್. ನೀವು ಮೊದಲು ತಗೊಂಡಿರ್ಬೋದ್ರಿ, ತಗೋಬೇಕು ಅಂತ ಮೊದ್ಲು ಅನ್ಕೊಂಡವಳ ಅಂತ ನೀವು ಕನಸಲ್ಲ ಅನ್ಕೊಂಡ್ಬಿಡ್ತೀರಿ. ನಾನು ಕನಸಲ್ಲ ಅನ್ಕೊಂಡಿದ್ದೆ. ಇದಕ್ಕೆ ಯಾಕ್ರಿ ಜಗಳ ಮಾಡ್ತೀರಾ? ನೋಡಿ ಸರ್, ಅವ್ರೇನೋ ಇಷ್ಟಪಟ್ಟಿದ್ದಾರೆ, ಕೊಟ್ಬಿಡಿ ಸರ್. ರೀ, ಮಹಿಳಾ ವರ್ಷ ಮುಗಿದು ಹೋಯ್ತ್ರಿ, ಈಗಲೂ ಅವ್ರಿಗೇನ ಸಪೋರ್ಟು? ಮತ್ತಿನ್ ಹೇಗೆ ಸರ್ ಜಗಳನ್ ಬಗೆಹರಿಸೋದು? ಹೇಗ್ರಿ ಬಗೆಹರಿಸೋದು? ಹೇಗೆ ಹೇಗೆ ಒಂದ್ ಕೆಲಸ ಮಾಡಿ, ಟಾಸ್ ಹಾಕ್ಬಿಡಿ, ಆಗ ಗೊತ್ತಾಗುತ್ತೆ. ಕ್ರಿಕೆಟ್ ಹಾಕಿ ಹಾಕಿ. ನಿಮಗೇನ್ ಬೇಕು ಸರ್? ಅವ್ರನ್ನೇ ಕೇಳಿ. ನನಗೆ ಆಮೇಲೆ ಹೇಳ್ತೀನಿ, ಅವ್ರನ್ನೇ ಕೇಳಿ. ಹೆಡ್ಡು ಸರ್, ಟೈಲ್ ಕೆಳಕ್ ಹೇಳಿ ಸರ್. ಹೆಡ್ ಬೇಕು ಅಂತ ಆಗ್ಲೇ ಅನ್ಕೊಂಡಿದ್ದೆ. ಕೇಳಿದ್ರ ಸರ್? ಆಗ್ಲೇ ಅನ್ಕೊಂಡಿದ್ರಂತ. ತಾಯಿನ ಹೆಡ್ಡೇನು ನನ್ನ ಹೆಡ್ಡೇ ಬೇಕು ಅಂತ ಕೇಳ್ತಾರೆ, ಕತ್ತರಿಸ್ ಕೊಟ್ಬಿಡಕ್ಕಾಗತ್ತಾ? ಯಾರು ಕೇಳಿದ್ರು? ಸರಿ, ಟೈಲೇ ಇರ್ಲಿ, ರಿಸಲ್ಟ್ ಹೇಳಿ ಸರ್. ಟೈಲು ಕೊಡ್ರಿ ಇಲ್ಲಿ ಸರ್. ನಾಳೆ ರಿಟರ್ನ್ ಮಾಡೋಕ್ ಹೇಳಿ ಸರ್. ನಾನ್ ಮುಂದಿನ ತಿಂಗಳ ರಿಟರ್ನ್ ಮಾಡೋದು ಸರ್. ನಮ್ ಕಣ್ಣು ಸ್ವಲ್ಪ ಐಬು, ಅಕ್ಷರನೆಲ್ಲ ಹುಡುಕಾಡ್ಕೊಂಡು ಓದ್ಬೇಕು. ಬರ್ತೀನಿ. ಕಾಲ್ ಕೆರ್ಕೊಂಡ್ ಜಗಳ ಕೈಕಿ ಗಂಡಿಸರಿಗೆ ಎಷ್ಟು ಆಸೆನೋ. ಅಮ್ಮ, ನಾ ಸ್ವಲ್ಪ ಹೋಗಿ ನಮ್ ಫ್ರೆಂಡ್ ನೋಡ್ಕೊಂಡ್ ಬರ್ತೀನಿ. ಸುರೇಶ್ ಸ್ವಲ್ಪ ಇರು. ಯಾಕಮ್ಮ? ಸಂಜೆ ಬೇಗ ಬಂದ್ಬಿಡು, ಅವ್ರು ಬರ್ತಾರೆ. ಯಾರಮ್ಮ? ಇಷ್ಟು ಬೇಗ ಮರ್ತು ಬಿಟ್ಯಾ? ಮೈಸೂರಿಂದ ರಾಮರಾಯರು ಮಗಳನ್ನ ಕರ್ಕೊಂಡ್ ಬರ್ತಾರೆ ಅಂತ ರಾತ್ರಿನೇ ಹೇಳಿರ್ವೇನು. ಅವರಾ? ಬರ್ಲಿ, ಏನೀಗ ಏನೇ ಹಾಗಂತಿದ್ದಿ? ಅವ್ರೇನ್ ಸವಾರಾದ್ಲೆ ಊಟ ಮಾಡ್ಕೊಂಡು ಹೋಗಿ ಬರ್ತಿದ್ದಾರೆ ಅನ್ಕೊಂಡಿದ್ದು. ಬಂದು ಅವ್ರ ಮಗಳನ್ನ ನಿನಗ್ ತೋರಿಸಿ ಮದ್ವೆ ನಿಶ್ಚಯ ಮಾಡ್ಕೊಂಡು ಹೋಗೋದು ಕಲವೇನೆಯ? ಮದ್ವೆ ಈಗಲೇ ಏನಪ್ಪ ಅವಸರ? ಇನ್ನೂ ಸ್ವಲ್ಪ ದಿವಸ ಕಳೀಲಿ, ಆಮೇಲೆ ಮಾಡ್ಕೊಂಡ್ರಾಯ್ತು. ಅಯ್ಯ, ಆಮೇಲೆ ಆಗೋದು ನಿನ್ ಮದ್ವೆ ಅಲ್ಲ, ಷಷ್ಠಾಬ್ದಿ. ನಿನಗ್ ವಯಸ್ಸು ಕಳಿಯುತ್ತೆ, ನಮ್ಗೆ ಆಯಸ್ಸು ಮುಗಿಯುತ್ತೆ ಅಷ್ಟೇ. ಅಂಕಲ್. ಓ ಹಲೋ ಸುನಿ. ಹಲೋ. ಇದೇ ಇದು ಬೆಳಿಗ್ಗೆನೆ ಬಂದ್ಬಿಟ್ಟಿದ್ಯಾ? ಏನಿ ನ್ಯೂಸ್? ನೋ ನ್ಯೂಸ್ ಅಂಕಲ್, ಸುರೇಶ್ ಅಂಕಲ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅಂಕಲ್. ನೀ ಅಂಕಲ್. ಯಾರಿಗೂ ಕಂಡಾಗೆ ಈ ಲೆಟರ್ ನಿಮ್ಗೆ ಕೊಡಂತ ಜಮುನ ಕೊಟ್ಲು. ಜಮುನ? ಯಾರೋ ಜಮುನ? ಜಮುನ ಜಮುನ ಅವಳು ಯಾರೋ ನನಗ್ ಗೊತ್ತಿಲ್ಲ. ನನ್ ಹತ್ರನೇ ನಾಟಕ ಆಡ್ತೀಯ ಅಂಕಲ್? ಅದೇ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಜೋಡಿ ಜಡೆ ಜಮುನ. ನೋಡ್ತೀನಿ ನಿನ್ ಮಗನ್ ರೊಮ್ಯಾನ್ಸ್ ನ ಲವ್ ಲೆಟರ್ಸ್ ಮನೆಗೆ ಬರೋಕ್ ಶುರುವಾಯ್ತು. ಇನ್ ಸ್ವಲ್ಪ ದಿವಸ ಹೋಗ್ಲಿ, ಅವಳು ಮನೆಗೆ ಬರ್ತಾಳೆ, ಜೊತೆಲಿ ನಿನ್ ಮೊಮ್ಮಗನ್ನು ಕರ್ಕೊಂಡ್ ಬರ್ತಾಳೆ. ಈಗ ಅರ್ಥವಾಯ್ತಾ ಅವನ್ ಯಾತಕ್ಕೆ ಇಷ್ಟು ದಿವಸ ಮದ್ವೆ ಬೇಡ ಅಂತಿದ್ದ ಅಂತ? ಸುರೇಶ್ ಏನಪ್ಪ ಇದೆಲ್ಲ? ಏನಮ್ಮ ನೀನು ಅಪ್ಪನ ಜೊತೆ ಸೇರ್ಕೊಂಡು? ನನಗ್ ಜಮನನು ಗೊತ್ತಿಲ್ಲ, ಯಮನನು ಗೊತ್ತಿಲ್ಲ. ಸುನಿತಾ ನಿಜ ಹೇಳ, ನನ್ ಕೈಗೆ ಕೊಡು ಅಂತ ಕೊಟ್ಲ? ಇಲ್ಲ, ನಿಮ್ ಒಬ್ರು ಕೊಡು ಅಂತ ಕೊಟ್ಲು. ತಗೊಳ್ಳಿ. ಕೊಡಮ್ಮ ಇಲ್ಲೇ. ಅದೇನ್ ಬರ್ದಿದ್ದಾಳೋ ನನಗೂ ಸ್ವಲ್ಪ ಹೇಳ್ರಿ. ನನಗ ಆಫೀಸ್ ಹೊತ್ತಾಯ್ತು, ನೀನೇ ಓದ್ಕೊ. ಏ ಸುನೀತಾ, ಏಪ್ರಿಲ್ ಫೂಲ್ ಇದ ಜಮನ ನನ್ನ ಕಾಗದ ಬರ್ದಿರೋದು. ಅಂಕಲ್, ನಿಮ್ಮ ಸೆಕೆಂಡ್ ಟೈಮ್ ಫೂಲ್ ಮಾಡಿದೀನಿ, ಇನ್ನೊಂದ್ಸಲ ನನ್ನ ಹತ್ರ ಚಾಲೆಂಜ್ ಮಾಡ್ಬೇಡಿ. ಯಾವ ನೋಡಿದ್ರು ನಿಂಗೆ ಬಿಡ. ಏನು ಚಿಕ್ಕ ಹುಡುಗಿ ತೆಲಿದ ಮಾಡಿದ್ರೆ? ಹಾ, ಚಿಕ್ಕ ಹುಡುಗಿ ಎಲ್ಲರ ಹತ್ರ ಇದೇ ತರ ಹುಡುಗಾಟ ಆಡ್ತಿರ್ತಾಳಮ್ಮ, ಆಮೇಲೆ ಯಾವ್ದು ವಿಪರೀತಕ್ಕೆ ಇಟ್ಕೊಳ್ತಾಳೇನೋ. ಬರ್ತೀನಿ ಆಂಟಿ. ಇರಮ್ಮ, ಒಬ್ಬಟ್ಟು ಮಾಡಿದ್ದೀನಿ, ತಿನ್ಬಿಟ್ಟು ಹೋಗಿಸ್ತೀನಿ. ಒಬ್ಬಟ್ಟು ನಂಗೆ ತುಂಬಾ ಇಷ್ಟ. ಹಲೋ ಬಾಸ್. ಟೋನಿ, ಇವತ್ತಿನ ಬೊಂಬಾಯಿ ಫ್ಲೈಟ್ನಲ್ಲಿ ರೀಟಾ ಬರ್ತೀಯಾಳೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಬಿ ಕೇರ್ಫುಲ್. ಓಕೆ ಬಾಸ್.
ಈಕೆನೆ ರೀಟಾ. ಅವಳ ಬ್ಲೌಸ್ನಲ್ಲಿ ಪಿನ್ ಮಾಡಿರೋ ಬ್ರೌಚೆ ನಮಗೆ ಬೇಕಾಗಿರೋದು. ಅದರಲ್ಲಿ ಕೋಟ್ಯಾಂತರ ರೂಪಾಯಿ ನಿಧಿ ತೋರಿಸೋ ನಕ್ಷೆ ಇದೆ. ಮುಂದಿರೋ ಮ್ಯಾಟ್ ಕೆಳಗೆ ಬೀಗದ ಕೈ ಇದೆ. ರಾತ್ರಿ 8 ಗಂಟೆಗೆ ಬಾಸ್ ಬರ್ತಾರೆ. ರೀಟಾ ಬಂದ್ಲ? ಬಂದ್ಲು ಬಾಸ್. ನೀವು ಹೇಳಿದಾಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಾಯ್ತು. ಓಕೆ. ಹಲವಾರು ಧಾರ್ಮಿಕ ಸಂಸ್ಥೆಗಳ ಸ್ಥಾಪಕರಾಗಿಯೂ ಅನೇಕ ವಿದ್ಯಾಸಂಸ್ಥೆಗಳಿಗೆ ಕೊಡುಗೆ ದಾನಿಗಳಾಗಿರುವ ಶ್ರೀಮಂತ ಶಿವಶಂಕರ್ ರವರ ಗೌರವಾರ್ಥವಾಗಿ ಶನಿವಾರ ಸಂಜೆ ನಗರದ ಟೌನ್ಹಾಲ್ನಲ್ಲಿ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಶ್ರೀಮಂತ ಶಿವಶಂಕರ್ ಕೊಡುಗೆ ದಾನಿ. ಯಾಕಾಗ ನಿಂತ್ಕೊಂಡ್ಬಿಟ್ರಿ? ನನ್ ಜ್ಞಾಪಕ ಬರ್ಲಿಲ್ವೇ ನಿಮ್ಗೆ? ಬರ್ದೇ ಇರತ್ತೆ. ಮರೆಯುವಂತ ಉಪಕಾರನ ನೀನ್ ನನಗೆ ಮಾಡಿರೋದು. ಈ ದೇಹದಲ್ಲಿ ಉಸಿರಿರೋವರೆಗೂ ನಿನ್ನ ನೆನಪು ಬರ್ತಾನೆ ಇರುತ್ತೆ. ಇಲ್ಲಿಗ್ಯಾಕೆ ಬಂದೆ? ಹೆಂಡತಿ ಆದವಳು ತನ್ನ ಗಂಡನ ಮನೆಗೆ ಬರ್ದೆ ಇನ್ನೆಲ್ಲಿಗೆ ಹೋಗ್ತಾಳೆ ಡಾರ್ಲೆ? ಹೆಂಡತಿ ಪ್ರೇಮದ ನಾಟಕ ಆಡಿ ನನ್ನ ಹತ್ರ ಇದ್ದ ಬದ್ದ ಹಣನೆಲ್ಲ ದೋಚ್ಕೊಂಡು ಯಾವನ ಜೊತೆಯಲ್ಲಿ ಓಡ್ ಹೋದ ನೀನು ನನ್ನ ಹೆಂಡತಿನ? ಛೇ, ನಿನ್ನ ಮುಖಕ್ಕೆ ಅದ ಬೇರೆ ಕೇಳು. ಎರಡನೇ ಮದ್ವೆ ಮಾಡ್ಕೊಂಡ್ ಮಾತ್ರಕ್ಕೆ ಮೊದ್ಲು ತಾಳಿ ಕಟ್ಟದವಳ ಸಂಬಂಧ ಕಡ್ದೋಯ್ತು ಅಂತ ತಿಳ್ಕೊಬೇಡ ಡಾರ್ಲಿಂಗ್. ಈ ಮನೆ ಹೊಸಲು ಮೆಟ್ಟೋ ಹಕ್ಕು ನನ್ನ ಬಿಟ್ಟೆ ಬೇರೆಯವ್ರಿಗೆ. ಮುಚ್ಚು ಬಾಯ್. ಹೆಣ್ಣು ಜನ್ಮಕ್ಕೆ ಅವಮಾನ ಮಾಡಿರೋ ನೀನು ನನ್ನ ಮನೆ ನೆರಳು ತುಳಿಯೋಕು ಯೋಗ್ಯತೆ. ನಾನ್ ಯಾಕೆ ಇಲ್ಲಿಂದ ಹೋಗ್ಬೇಕು? ಹೋಗದೆ ಹೋದ್ರೆ ಕತ್ ಹಿಡಿದು ಆಚೆ ತಳ್ಳಬೇಕಾಗತ್ತೆ. ತಳ್ಳು ಡಾರ್ಲಿಂಗ್, ನಂಗೇನು ಭಯ ಇಲ್ಲ. ನೀನ್ ಹೀಗ್ ಮಾಡ್ತೀಯ ಅಂತ ತಿಳಿದೆ ನೀನ್ ನನ್ ಜೊತೆ ತೆಗೆಸ್ಕೊಂಡ್ ಫೋಟೋಗಳು, ನೀನ್ ನನಗ್ ಬರೆದ ಲವ್ ಲೆಟರ್ಸು ಎಲ್ಲ ನನ್ ಪೆಟ್ಟಿಗೆಯಲ್ಲಿ ಭದ್ರವಾಗಿಟ್ಟಿದ್ದೀನಿ. ಹೇಗೂ ನಾಳೆ ಟೌನ್ ಹಾಲ್ ನಲ್ಲಿ ಸನ್ಮಾನ ಸಮಾರಂಭ ಇದ್ದೇ ಇದೆ. ಅಲ್ಲಿ ನನ್ನೊಂದು ಪುಟ್ಟ ಭಾಷಣ, ಆಮೇಲೆ ಸ್ಟೇಜ್ ಮೇಲೆ ನಿಮ್ ಫೋಟೋಗಳ ಪ್ರದರ್ಶನ ಅಷ್ಟೇ. ನೀವೇನು ನನಗ್ ಮಾಡಕ್ ಸಾಧ್ಯ ಇಲ್ಲ ಡಾರ್ಲಿಂಗ್. ನಿಮ್ ಇತಿಹಾಸನೇ ನನ್ನ ಕೈಯೊಳಗಿದೆ. ಈಗ ನಾನು ಏನ್ ಮಾಡ್ಬೇಕು ಅಂತೀಯ? ಏನಿಲ್ಲ, ನನಗ್ ಬೇಕಾಗಿರೋದು ಕೇವಲ 2 ಲಕ್ಷ ಅಷ್ಟೇ. 2 ಲಕ್ಷ? ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಛೇ ಛೇ, ನೀವ್ ನನಗ್ ತಾಳಿ ಕಟ್ಟಿದ ತಪ್ಪಿಗೆ ದಂಡ ಕೇಳ್ತಿದ್ದೀನಿ ಅಷ್ಟೇ.
ಮಿಸ್ಟರ್ ಶಿವಶಂಕರ್, ನಿನ್ನ ಗೌರವ ಘನತೆ ಎಲ್ಲ ಉಳಿಬೇಕು ಅಂತಾದ್ರೆ ನನ್ಗೆ 2 ಲಕ್ಷ ಕೊಡ್ಲೇಬೇಕು. ರಿಟಾ, ನನ್ನ ಗೌರವ ಘನತೆಗಾಗ್ಲಿ ಜನಗಳ ನಿಂದನೆಗಾಗ್ಲಿ ನಾನು ಹೆದರ್ತಾ ಇಲ್ಲ. ಆದ್ರೆ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿರೋ ನನ್ನ ಮಗಳಿಗೆ ಈ ವಿಷಯ ತಿಳಿದ್ರೆ ಅವಳ ಪ್ರೀತಿ ನನ್ನಿಂದ ಎಲ್ಲಿ ದೂರವಾಗುತ್ತೋ ಅಂತ ಹೆದರ್ತಾ ಇದ್ದೀನಿ. ಅವಳೊಬ್ಳಿಲ್ಲ ಅಂದಿದ್ರೆ ನೀನ್ ನನಗೆ ಮಾಡಿರೋ ಅನ್ಯಾಯಕ್ಕೆ ನಿನ್ನ ನಿಲ್ಲೆ ಕೊಂದು ಹಾಕ್ಬಿಡ್ತಿದ್ದೆ. ನಿನ್ ಪುರಾಣ ಕೇಳಕ್ ನಾನು ಇಲ್ಲಿ ಬರ್ಲಿಲ್ಲ ಡಾರ್ಲಿಂಗ್. ನನಗ್ ಬೇಕಾಗಿರೋದು ಹಣ, ಅದು ಕೊಡ್ತೀಯೋ ಇಲ್ಲ ನಾನ್ ಈ ಮನೆಯಲ್ಲೇ. ಸ್ಟಾಪ್ ಇಟ್. ನಿನಗೆ ಹಣ ತಾನೇ ಬೇಕು? ಆಫ್ ಕೋರ್ಸ್ ಕೊಡ್ತೀನಿ. ರಾತ್ರಿ 10 ಗಂಟೆಗೆ ಸರಿಯಾಗಿ ಎಲ್ಲಿರ್ತೀಯ ಅಂತ ಹೇಳು, ಬಂದು ಕೊಡ್ತೀನಿ. ಆಹಾ, ನಾನಿರೋಲ್ಲಿ ನೀನ್ ಬರೋದ್ ಬೇಡ, ನಾನೇ ಇಲ್ಲಿಗೆ ಬರ್ತೀನಿ. ಹಾ, ನೀನ್ ಇಲ್ಲಿಗೆ ಬರೋದ್ ಬೇಡ. ಮತ್ತೆ ಸಂಪಂಗಿ ಟ್ಯಾಂಕ್ ಹತ್ರ ನನ್ನ ಸ್ವಂತ ಥಿಯೇಟರ್ ಕೆಲಸ ನಡೀತಾ ಇದೆ. ರಾತ್ರಿ 10 ಗಂಟೆಗೆ ಬಂದು ನಿನ್ನ ಹಣ ತಗೊಂಡು ಹೋಗು. ಓಕೆ, ಬರ್ತೀನಿ ಅಂತ ಹೇಳಿ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ಶನಿವಾರ ಸನ್ಮಾನ ಸಮಾರಂಭ ಇದ್ದೇ ಇದೆ. ಬಾಯ್. ವೆರಿ ಸಾರಿ ಆಂಟಿ, ನೀವು ಬರೋದನ್ನ ನಾನು ನೋಡ್ಲಿಲ್ಲ. ಪ್ಲೀಸ್ ಫರ್ಗಿವ್ ಮೀ. ದಟ್ಸ್ ಆಲ್ ರೈಟ್. ವೇರ್ ಇಸ್ ಮೈ ಪರ್ಸ್ ನೌ? ನಿಮ್ ಪರ್ಸ್. ಥ್ಯಾಂಕ್ ಯು. ನನ್ಗ್ಯಾರ್ಗೂ ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟಿದೀನಲ್ಲಮ್ಮ. ಏನ್ ಡ್ಯಾಡಿ, ನನ್ ಯಾವಾಗ್ರು ನಂಗೆ ಏನಾದ್ರು ಕೆಲಸ ಇದ್ದೇ ಇರುತ್ತೆ, ನಿಂಗ್ ನನ್ ಮೇಲೆ ಪ್ರೀತಿನೇ ಇಲ್ಲ. ಆಗಲ್ಲ ಸುನಿ, ಅದು ಬಹಳ ಇಂಪಾರ್ಟೆಂಟ್ ಮ್ಯಾಟರ್. ಇದು ಇಂಪಾರ್ಟೆಂಟ್, ನೀನ್ ಬರ್ತೀಯೋ ಇಲ್ವೋ? ಪ್ಲೀಸ್ ಸುನಿ, ನನ್ ಮಗಳಲ್ವಾ, ನೋಡು ಕಾರ್ ನಲ್ಲಿ ನಾನೇ ನಿನಗೆ ಡ್ರಾಪ್ ಕೊಡ್ತೀನಿ, ಬರ್ತಾ ಕಾರ್ ಕಳ್ಸ್ಕೊಡ್ತೀನಿ. ಯಾರ್ ಬೇಕು ನಿನ್ ಕಾರು? ನಂಗೇನ್ ದಾರಿ ಗೊತ್ತಿಲ್ವೇನು? ನನ್ ಸೈಕಲ್ ಅಲ್ಲೇ ಹೋಗ್ತೀನಿ. ಯಾವ ನೋಡಿದ್ರು ಬಿಸ್ನೆಸ್ ಬಿಸ್ನೆಸ್ ಬಿಸ್ನೆಸ್. ಯು ಇಡಿಯಟ್, ಕಲ್ಲಿಸಿದ್ದಾನೆ. ಯು ಫೂಲ್. ಯು, ಇದ್ ನಿಮ್ ಕೆಲ್ಸನಾ? ತಮಾಷೆ ಮಾಡ್ತೀರೇನ್ರಿ? ಏನ್ರೀ ತಮಾಷೆ? ಏನಾಯ್ತೀಗ ನನ್ ಮೇಲೆ ಕಲ್ಲಿ ಎಸೆಯೋದು ಎಷ್ಟು ಬಿಟ್ಟು ಏನಾಯ್ತೀಗ ಅಂತ ಕೇಳ್ತಿದ್ದೀರಾ? ರೀ, ನಿಮ್ಗೆ ತಲೆಗೆಲೆ ಕೆಟ್ಟಿದ್ಯೋ ಹಾಗೆ? ನಾನ್ ಎಲ್ಲಿ ಹೋದ್ರಲ್ಲಿ ಜಗಳಕ್ಕೆ ಬರ್ತಿರಲ್ರಿ, ಎಲ್ಲೋ ವಾರ್ ಫೀಲ್ಡ್ ಅಲ್ಲಿ ಹುಟ್ಟಿರ್ಬೇಕು. ಅಯ್ಯೋ ಅಯ್ಯೋ, ಎಸೆಯೋದು ಎಷ್ಟು ಬಿಟ್ಟು ನನ್ನನ್ನೇ ದಬಾಯಿಸ್ತೀರಾ? ಏನ್ ಮಾಡ್ತೀನಿ ಗೊತ್ತಾ ನಿಮ್ಗೆ? ಏನ್ ಮಾಡ್ತೀರಿ? ಪೊಲೀಸ್ ನ ಕರಿತೀನಿ. ಕರೀರಿ. ಕರಿಬೇಕಾ? ಪೊಲೀಸ್. ಅಲ್ಲಿ ಯಾರೋ ನನ್ನ ಕರೀತಾ ಅವ್ರೆ, ಹೊಸ ಇಲ್ಲೇ ಇರು. ಅರೆ, ನಿನ್ನೆಲ್ಲ ಕರೆದಿದ್ದು ನಿನ್ನ ನಿಮ್ ಮನೇಲಿರೋರೆ ಕರೆಯಕ್ಕಿಲ್ಲ, ನನ್ನೇ ಕರೆದಿದ್ದು. ನನ್ನ ಮೀಸ್ ಕಾ ಸರ್ವಿಸ್, ನಿನ್ ವಯಸ್ಸಾಗ್ಲಿ ಮಗನೇ. ಕತ್ಗೂ ವಯಸ್ಸಾಯ್ತು, ಆದ್ರೆ ಕುದುರೆ ಆಗೋಯ್ತದ? ಕತ್ತೆ ಕತ್ತೆ, ಕುದುರೆ ಕುದುರೆ. ಬ್ಯಾಡವೋ ಉಪ್ಸ ಐತೆ, ಉಸಿರಾಡ್ಕೊಂಬಿಟ್ಟಾತೋ? ನಿನ್ನ ನಿನ್ನ ಆಮೇಲೆ ನೋಡ್ಕೊಳ್ತೇನೆ, ಬರ್ಲಿ ಬರ್ಲಿ. ಏನ್ ಗಮ್ಮ ಕೂಗಿತ್ತು? ಯಾಕ್ರಮ್ಮ ಕರೆದಿದ್ದು? ನೀ ಸ್ವಲ್ಪ ಸುಮ್ಕಿರೋ, ಕೇಳ್ತಾ ಇರೋ ಮನುಷ್ಯ ಅಲ್ಲ. ಸರಿ, ನೀನ್ ಕೇಳ, ನಾ ಬರ್ಕೊಂತೀನಿ. ಬರ್ಕೋ. ಏನ್ ಗಮ್ಮ ಅದು? ನಾ ಹೇಳ್ತೀನಿ ಕೇಳಿ, ನಾನ್ ಇಲ್ಲಿ ಕೂತಿದ್ದೆ. ಈಗ ಯಾಕೆ ನಿಂತ್ಕೊಂಡ್ರಿ? ನೀವು ನಿಂತಿದ್ದೆ ತಪ್ಪಾಯ್ತು, ನಡೀರಿ ಸ್ಟೇಷನ್ಗೆ. ಲೇ, ನೀ ಸ್ವಲ್ಪ ಸುಮ್ಕಿರೋ, ಮೊದಲು ಅಮ್ಮ ಅವ್ರ ಹೇಳಿ, ಆಮೇಲೆ ನೀವ್ ಹೇಳೋರಂತೆ. ಹೌದ್ರಿ, ಮೊದ್ಲು ಇವ್ರ ಹೆಂಗ್ಸರ್ ಮಾತನ್ನ ಕೇಳೋದು, ಮನ್ಲು ಅಷ್ಟೇ. ನೀವ್ ಹೇಳ್ರಮ್ಮ. ರೀ, ನಾನ್ ಹೋಗ್ತಾ ಇದ್ರೆ ನನ್ ಮೇಲೆ ಕಲ್ಲೆಸಿತ್ತಾರ್ರಿ ಇವ್ರು? ರೀ, ನಾನಂತೂ ಎಸಿಲಿಲ್ಲ, ಅದು ಯಾರ ಹೆಸರು ನನಗ್ ಗೊತ್ತಿಲ್ಲ. ಸುಳ್ಳು, ಇವರೇ ಎಸ್ತಿದ್ದು. ನನ್ ಮಾತು ಸ್ವಲ್ಪ ಕೇಳ್ತೀರಾ? ಕೇಳಕ್ಕಿಲ್ಲ ಅಂದ್ಮೇಲೆ ಕೇಳಕ್ಕಿಲ್ಲ, ಹೆಣ್ಣು ಮಕ್ಕಳು ಹೇಳದ್ಮೇಲೆ ಮುಗಿದೋದು. ಏನ್ರಿ ನಿಮ್ ಹೆಸರು? ಸುರೇಶ್. ಎಲ್ಲಿದ್ದೀರಿ? ಇಲ್ಲೇ. ಇಲ್ಲೇ ಅಂದ್ರೆ ಪಾರ್ಕ್ ನಾಗ?
ಮಲ್ಲೇಶ್ವರದಲ್ಲಿ. ನಿಮ್ ತಂದೆಯವ್ರ ಹೆಸರು? ಲೋಕನಾಥ್. ಕೆಲಸ ಹುಡುಕ್ತಾ ಇದ್ದೀನಿ. ನಿಮ್ ತಂದೆಯವ್ರ ಕೆಲಸ ನೀವ್ ಹುಡುಕ್ತಾ ಇದ್ದೀರಾ? ನನಗ್ ಹುಡುಕ್ತಾ ಇದೀನಿ. ನಿಮ್ ತಂದೆಯವ್ರ ಕೆಲಸ? ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್ ಅಂದ್ರೆ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಟ್ರಾನ್ಸ್ಪೋರ್ಟ್ ಇನ್ಸ್ಪೆಕ್ಟರ್? ಪೊಲೀಸ್ ಇನ್ಸ್ಪೆಕ್ಟರ್. ಪೊಲೀಸ್ ಇನ್ಸ್ಪೆಕ್ಟರ್. ಪೊಲೀಸ್ ಇನ್ಸ್ಪೆಕ್ಟರ್. ನಮ್ ಹೊಸ ಇನ್ಸ್ಪೆಕ್ಟರ್ ಮಗಾನು ವಾತಾರನೆ ಇಂತ ಕೇಸ್ ಸಿಗ್ಬೇಕಾ ನಮ್ಗೆ? ಈಗೇನ್ಲ ಮಾಡೋದು? ನಾನೇನ್ ಮಾಡ್ಲಿ, ಸರ್ವಿಸ್ ನಿಂಗ್ ಜಾಸ್ತಿ, ನೀನೇನಾದ್ರು ನೈಸ್ ಮಾಡು. ಸರ್, ಸಾರ್ ನಿಜವಾಗ್ಲೂ ನೀವೇನ ಸರ್ ಕಲ್ಲೆಸ್ತಿದ್ದು? ನಾನ್ ಎಸಲಿಲ್ಲ ಅಂತ ಆಗ್ಲಿಂದ ಹೇಳ್ತಾ ಇಲ್ವೇನ್ರಿ? ಯಾಕಮ್ಮ ಸುಮ್ ಸುಮ್ಕೆ ನಮ್ಮನ್ ಕರೆದು ಹುಡುಗಾಟ ಆಡ್ತಿದ್ದೀರಿ? ಇಲ್ಲಪ್ಪ. ಹೆಂಗ್ ಸುತ್ತ ಬಿಟ್ಟಿದ್ದೀವಿ, ಇಲ್ಲ ಅಂದ್ರೆ ಲಾಗಪ್ ಹಾಕ್ಬಿಟ್ಟಿದ್ದು ಗೊತ್ತಾ? ಯಾವಲ್ಲ ಅದ್ ಕಲ್ಲೆಸ್ತಿದ್ದು? ಚುರಾಯನ್ ಕೆಲಸನ ಮೋ, ಕಲ್ಲೆಸ್ತದ್ ಬೇರೆ ಯಾರು ಅಲ್ಲ ಆ ಉಚ್ಚನೆ. ಪಾಪ ಅವನಿಗೆ ಯಾರೋ ಹುಡುಗಿ ಮೋಸ ಮಾಡಿಬಿಟ್ಟು ಉಚ್ಚಿಡ್ದು ಬಿಟ್ಟೈತೆ ಅವನ್ ಎಲ್ಗತ್ರ ಹಿಂಗೇನಯ್ಯ. ಬರ್ತೀವಿ ಸರ್. ನಿಮ್ ಹೆಸರೇನ್ರಿ? ಸಾರಿ ಬರ್ಲಿ. ಒಂದ್ ರೂಪಾಯಿ ಪ್ಲೀಸ್ ಪ್ಲೇಟ್ ಮೇಲ್ಸ್ಗೆ. ಅಲ್ಲ ಹೋಗ್ಲಾತಾಗ ನಮ್ಗೆ ನಾಷ್ಟಕ್ ಕಾಸಿಲ್ಲ ಅಂದ್ರೆ ಇವನು ಊಟಕ್ ಕಾಸಿಲ್ಲ ಅಂತ ನೋಡು. ದಯವಿಟ್ಟು ಏನು ತಿಳ್ಕೋಬೇಡಿ, ಕಲ್ಲೆಸ್ತಿದ್ದು ಆ ಹುಚ್ಚ ಅಂತ ಗೊತ್ತಾಗ್ದೆ ನಿಮ್ಮನ್ನೇನೇನು ಅನ್ಬಿಟ್ಟೆ. ಹೋಗ್ಲಿ ಬಿಡಿ, ಏನೋ ವಿಷಯಗಳಿಗೆ ಆಯ್ತು ಹೋಯ್ತು ಅಂದಾಗೆ ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಉಷಾ ಅಂತ. ನನ್ನ ಹೆಸರು ಸುರೇಶ್ ಅಂತ. ಆಗ್ಲೇ ಪೊಲೀಸ್ನವ್ರ ಹತ್ರ ಹೇಳಿದ್ರಲ್ಲ. ಕೂತ್ಕೊಳ್ರಿ. ಅಂದಾಗೆ ನೀವಾಗ ಲೈಬ್ರರಿ ಬರ್ತಿರ್ತೀರಿ ಅಂತ ಕಾಣಿಸುತ್ತೆ ಅಲ್ಲ? ಲೈಬ್ರರಿಗೆ ಬರ್ತಾ ಇರ್ತೀನಿ, ಆಗಾಗ ಈ ಪಾರ್ಕ್ಗೂ ಬರ್ತಾ ಇರ್ತೀನಿ. ಅಂದಾಗೆ ನೀವು ಓದ್ತಾ ಇದ್ದೀರಾ? ಇಲ್ಲಿ ತನಕ ಓದ್ತಾನೆ ಇದ್ದೆ. ಅಂದ್ರೆ ಈಗ ಬರೀತೀರಾ? ಹೋಗಿಪ್ಪ. ಹಾಗಲ್ಲ, ಡಿಗ್ರಿ ಮುಗಿಸ್ದೆ ಇನ್ನೊಂದು ವಾರದಲ್ಲಿ ಊರ್ಗೆ ಹೋಗ್ತೀನಿ. ಊರ್ಗೆ ಅಂದ್ರೆ? ನಾವಿರೋದು ಮರ್ಕೆರಾನಲ್ಲಿ. ಹೌದಾ? ಹಾಗಾದ್ರೆ ನೀವಿನ್ಮೇಲೆ ಇಲ್ಲಿ ಸಿಗಲ್ಲ. ನಾನ್ ಸಿಗದೆ ಹೋದ್ರೆ ನಿಮ್ಗೇನು? ಏನಿಲ್ಲ, ನೀವ್ ಆಗಾಗ್ಗೆ ಸಿಗ್ತಾ ಇದ್ರೆ ಹೀಗೆ ಜಗಳ ಕಾಯ್ಬೋದಾಗಿತ್ತು, ಆಮೇಲೆ ರಾಜಿ ಮಾಡ್ಕೊಂಡು ಹೀಗೆ ಕೂತ್ಕೊಂಡು ಹಾಯಾಗಿ ಮಾತಾಡ್ತಿರ್ಬೋದಾಗಿತ್ತು. ಅರೆ ಜೀವ ಹೋದರು ಹೆಂಗೆ ಸರನ್ನು ಎಂದಿಗೂ ನೀನು ನೋಡಬೇಡ. ಬೇಡ ನಂಬ ಬೇಡ, ಬೇಡ ನಂಬ ಬೇಡ. ಮೊದಲ ಬಾರಿಗೆ ನೋಡಿದಾಗ ಹೀಗೆ ಹೀಗೆ, ಮೊದಲ ಬಾರಿಗೆ ನೋಡಿದಾಗ ಮುಸಿ ಮುಸಿ ನಗುತ್ತಾ ಮನ ಸೆಳೆದಾಗ, ಮುಸಿ ಮುಸಿ ನಗುತ್ತಾಯಿ ಮನ ಸೆಳೆದಾಗ, ನಾಯಿಯ ಹಾಗೆ ಹಿಂಬಾಲಿಸುವೆ, ನಾಯಿಯ ಹಾಗೆ ಹಿಂಬಾಲಿಸುವೆ, ತಾಳಿ ಕಟ್ಟುವೆ ಕೆಟ್ಟು ಹೋಗುವೆ ಗುಲಾಮನಂತೆ ಕೈಯ ಕಟ್ಟುವೆ. ಬೇಡ ನಂಬ ಬೇಡ, ಜೀವ ಹೋದರೂ ಹೆಂಗೆ ಸರನ್ನು ಎಂದಿಗೂ ನೀನು ನೋಡಬೇಡ. ಬೇಡ ನಂಬ ಬೇಡ, ರಾವಣ ಸತ್ತನು ಸೀತೆಯುದ, ಅಯ್ಯೋ 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 ಪಾಪ. ರಾವಣ ಸತ್ತನು ಸೀತೆಯುದ, ಕೀಚಕ ಬಿದ್ದ ದ್ರೌಪದಿಯುದ, ಕೀಚಕ ಬಿದ್ದ ದ್ರೌಪದಿಯುದ, ವಿಶ್ವಾಮಿತ್ರ ಮೆನಕೆಯುದ, ವಿಶ್ವಾಮಿತ್ರ ಮೆನಕೆಯುದ, ಹೆಣ್ಣಿನಿಂದಲೇ ನಾನು ಕೆಟ್ಟೆನು ನೀನು ಹೀಗೆ ಹಾಳಾದಿಯೇ. ಬೇಡ
ನಂಬಬೇಡ. ಜೀವ ಹೋದರೂ ಹೆಂಗಸರನ್ನು ಎಂದಿಗೂ ನೀನು ನೋಡಬೇಡ. ಬೇಡ ನಂಬಬೇಡ, ಬೇಡ ನಂಬಬೇಡ, ಬೇಡ ನಂಬಬೇಡ, ಬೇಡ ನಂಬಬೇಡ, ಬೇಡ ನಂಬಬೇಡ. ಕುಬುಕುತೀಕು ಯಾರು ನೀವು? ಓಕೆ, ಇಲ್ಲೇ ಇರಿ, ತರ್ತೀನಿ. ಬ್ರೋಚಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಟ್ಟಿದ್ದೆ, ಇವಾಗ ಕಾಣಿಸ್ತಾ ಇಲ್ಲ. ಏನು ಕಾಣಿಸ್ತಾ ಇಲ್ವಾ? ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಬ್ರೋಚ್ ಬಗ್ಗೆ ಇಷ್ಟೊಂದು ಬೇಜವಾಬ್ದಾರಿನ? ಸರಿಯಾಗಿ ಹುಡುಕು. ಎಲ್ಲ ಕಡೆನೂ ಹುಡುಕ್ತೆ, ಸಿಕ್ಲಿಲ್ಲ. ನಿಜ ಹೇಳು, ಬ್ರೋಚ್ ಎಲ್ಲಿಟ್ಟೆ? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ನಾನು ಈ ಬ್ಯಾಗ್ ಅಲ್ಲೇ ಇಟ್ಟಿದ್ದೆ. ಗೊತ್ತಿಲ್ಲ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಹೇಳು. ಬ್ರೋಚ್ ಕಳೆದೋಗಿದೆ ಅಂತ ಆಗ ನಾಟಕ ಆಡ್ತಿದ್ದಾಳೆ. ನೀವಿಬ್ರು ಇಲ್ಲೇ ಇರಿ, ಇವಳಿಗೆ ಪ್ರಜ್ಞೆ ಬಂದ ಮೇಲೆ ಹೇಗಾದ್ರೂ ಮಾಡಿ ಅವಳಿಂದ ಬ್ರೋಚನ್ನ ವಶಪಡಿಸ್ಕೊಳ್ಳೇಬೇಕು. ಓಕೆ? ಹೊಸ ಮೆಕ್ಸಿನಾ ಯಾವಾಗ ತಗೊಂಡೆ? ಹಲೋ ಸೋನಿ. ಹಾಯ್. ಹಲೋ. ಹಾಯ್ ಹಾಯ್. ಇದ್ಯಾವ್ದೇ ಹೊಸ ಬ್ರೋಚು? ತುಂಬಾ ಚೆನ್ನಾಗಿದೆ. ಎಷ್ಟೇ ಕೊಟ್ಟೆ ಇದಕ್ಕ? ನಾಲ್ಕಾಣೆ. ಏನು ನಾಲ್ಕಾಣೆನಾ? ಡೋಂಟ್ ಫೂಲ್ ಮಿಯಾ. ನಿಜ ಕಣೆ? ನಾನು ಇಲ್ಲಿ ಸೈಕಲ್ ಬರ್ತಿದ್ನ, ಸಡನ್ ಆಗಿ ಟುಸ್ ಅಂತ ಸೈಕಲ್ ಪಂಚರ್ ಆಯ್ತು. ಆಮೇಲೆ ಏನಪ್ಪಾ ಅಂತ ನಾನ್ ನೋಡಿದ್ರೆ ಈ ಬ್ರೋಚ್ ಸಿಕ್ಕಾಕೊಂಡಿದೆ. ಆ ಬ್ರೋಚ್ ನ ಇಲ್ಲಿ ಸಿಕ್ಸ್ಕೊಂಡು ನಾಲ್ಕಾಣೆ ಕೊಟ್ಟು ಪಂಚರ್ ಹಾಕ್ಸ್ಕೊಂಡೆ ಅಷ್ಟೇ. ಇಲ್ಲೇ ಮಾತಾಡ್ತಾ ಇದ್ರೆ ಶೋ ಸ್ಟಾರ್ಟ್ ಆಗುತ್ತೆ. ಹೋಗೋಣ? ಹೋಗೋಣ. ಹೇ ಕಮ್ ಆನ್, ಲೆಟ್ಸ್ ಗೋ. ಸಂಪಂಗಿ ಟ್ಯಾಂಕ್ ಹತ್ರ ನನ್ನ ಸ್ವಂತ ಥಿಯೇಟರ್ ಕೆಲಸ ನಡೀತಾ ಇದೆ. ರಾತ್ರಿ 10 ಗಂಟೆಗೆ ಬಂದು ನಿನ್ನ ಹಣ ತಗೊಂಡು ಹೋಗು.
ಅರೆ ನಮ್ ಡ್ಯಾಡಿ ಕರೆದಾಗ ಇದೆಯಲ್ಲ, ಯೋಚನೆ ಮಾಡಿದೆ. ಸತ್ಯವಾಗ್ಲೂ ಗೊತ್ತಿಲ್ಲ. ಸತ್ಯವಾಗ್ಲೂ ಗೊತ್ತಿಲ್ಲ, ಮತ್ತೆ ಅಖಿಲಿಗೆ ಬಂದೆ ಹೇಳು. ನಿನ್ನ ಪ್ರಾಣದ ಮೇಲೆ ಆಸೆ ಇದ್ರೆ ನಿಜ ಹೇಳು, ಎಲ್ಲಿ ಬ್ರೋಚು? ನಂಗ್ ಗೊತ್ತಿಲ್ಲ. ಗೊತ್ತಿಲ್ಲ ಹೇಳಲ್ಲ, ಸ್ಟಾಪ್ ಇಟ್. ಅವಳು ಬ್ರೋಚ್ನ ಯಾರಿಗೋ ಕೊಟ್ಟು ಅವನ್ನ ಇಲ್ಲಿಗೆ ಬರ ಹೇಳಿದಾಳೆ. ಹೇಗೋ ಅವನು ಇಲ್ಲಿಗೆ ಬಂದೇ ಬರ್ತಾನೆ. ಇವಳನ್ನ ಇಲ್ಲೇ ಬೇಡಿ, ನನ್ನ ಕೊಲ್ಬೇಡಿ, ಬೇಡಿ, ನಂಗೆ ಗೊತ್ತಿಲ್ಲ. ಬ್ರೋಚ ಹುಡುಗಿ ಹತ್ರ ಇದೆ, ಹಿಡಿದೆ ಅವಳನ್ನ. ಸುನಿ, ಏನಾಯ್ತು? ಅಂಕಲ್, ನಾನೊಂದ್ ಕೊಲೆ ನೋಡಿದೆ. ಎಲ್ಲಿ? ನಮ್ ಹೊಸ್ತಿರಲ್ಲಿ ಯಾರೋ ಒಬ್ಬ ಒಬ್ಬಳು ಕೊಂದಾಕೋದು ನಾನು ನೋಡಿದೆ. ಯಾಕ ಅಂಕಲ್ ನಗ್ತಿ? ಸುನಿ, ನೀನ್ ಇನ್ ಮೇಲೆ ಎಷ್ಟ್ ಪ್ರಯತ್ನ ಮಾಡಿದ್ರು ನನ್ನನ್ ಫೂಲ್ ಮಾಡೋದಕ್ ಸಾಧ್ಯ ಇಲ್ಲ. ಔಟ್ ಔಟ್. ಫೂಲ್ ಮಾಡ್ತೀನಿ ಅಂಕಲ್? ಔಟ್ ಔಟ್. ಫೋನ್ ಮಾಡ್ಬೇಕು. ಔಟ್ ಔಟ್. ಪ್ರತೇರಿ ಔಟ್ ಆಫ್ ಆರ್ಡರ್. ಅಂಕಲ್ ನಾನು ನಿಜ ಹೇಳ್ತಿದ್ದೀನಿ ಅಂಕಲ್. ಸುನಿತಾ, ನೀ ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತೀಯ. ಒಂದ್ ರುಪಿ ಪ್ಲೀಸ್. ನಾನು ಚಿಲ್ಲರೆ ಮನುಷ್ಯ ಅಲ್ಲ, ಬಂದ. ಒಂದ್ ರುಪಿ ಪ್ಲೀಸ್, ಒಂದ್ ರುಪಿ ಪ್ಲೇಟ್ ಮೀಲ್ಸ್ಗೆ. ಯಾಕ್ರವ ಹಿಂಗಿದ್ದಿ? ಏನಾಯ್ತ್ರವ? ನಾನೊಂದ್ ಕೊಲೆ ನೋಡ್ದೆ ತಾತ. ಕೊಲೆನ? ನೀನ್ ನೋಡ್ದ? ಅದನ್ನ ನಾನ್ ನಂಬ್ಕತ್ತೀನಿ. ತಿಳ್ಕೊಂಡ್ಬಿಟ್ಟಿದ್ದಿ ಏನವ ನೀನು? ಸತ್ಯ ತಾತ, ಇವತ್ ಬೆಳಿಗ್ಗೆ ಡೊನೇಷನ್ ಕಲೆಕ್ಟ್ ಮಾಡಕ್ ಒಂದ್ ಆಂಟಿ ಬಂದಿದ್ದಲ್ಲ, ಅವಳನ್ನ ನಮ್ ಹೊಸ ತೇಟರ್ಲಿ ಯಾರು ಕೊಲೆ ಮಾಡಿದ್ನ ನನ್ ಕಣ್ಣಾ ನೋಡಿದ ತಾತ. ನೀನ್ ನಾಳೆ ಪ್ರಮಾಣ ಇಲ್ಲ ನಂಗ್ ಗೊತ್ತೇಳವ್ವ. ನೀವ್ ಹೋದ್ ವಾರ ಎರಡ್ ತಲೆ ಇರೋ ಮನುಷ್ಯನ್ ನೋಡ್ದೆ ಅಂತ ಹೇಳ್ದೆ, ಇವತ್ ಬಂದು ಕೊಲೆ ನೋಡ್ದೆ ಅಂತ ಹೇಳಿ ನನ್ನ ಮಾತಕ್ ಬತ್ತೀಯ ನೀನು? ನಿಜ ತಾತ, ನಾನು ಆ ಕೊಲೆ ನೋಡ್ದೆ ಅಂತ ಅವ್ರ ನಂಗೆ ಹಿಡಿಯಕ್ ಬಂದ್ಬಿಟ್ರು. ನಾನು ಅವ್ರ ಕೈಯಿಂದ ತಪ್ಸ್ಕೊಂಡ್ ಓಡ್ ಬಂದ್ಬಿಟ್ಟೆ. ಸುಮ್ಕಿರವ, ನಾನು ಯಾಮಾರಕ್ಕಿಲ್ಲ. ಊಟ ಮಾಡಿ ಹೇಳವ್ವ. ಊಟ ಊಟ ಬೇಡ. ಏನ್ ಬೇಡ, ನಾನು ನಿಜ ಹೇಳಿದ್ರು ನಂಗೆ ತಮಾಷೆನೆ.
ಡ್ಯಾಡಿ ಎಲ್ಲಿ? ಅವರೆಲ್ಲ ಹೊರಗಡೆ ಹೋಗವ್ರವ್ವ, ನೀನ್ ಊಟ ಮಾಡಿ ಹೇಳವ್ವ. ನಂಗೇನ್ ಮಾಡತ್, ನೀನ ತಿಂದ್ಕೋ. ನನ್ನ ಯಾಮಾರ್ಸ್ತಿ ನೀನ್ ತಿಳ್ಕೊಂಡವಳೆ, ನಾನ್ ಯಾಮಾರೇನ ಹಂಗೆಲ್ಲ. ನೀನ್ ಕೇಳದ ಹಣ ತಗೊಂಬಂದಿದ್ರಿ, ತಗೋ ರೀಟಾ. ಏ ರೀಟಾ, ನಾವೆಷ್ಟೋ ಪ್ರಯತ್ನ ಪಟ್ವಿ, ಆದ್ರೆ ಆ ಹುಡುಗಿನೂ ಸಿಕ್ಲಿಲ್ಲ, ಬ್ರೋಚು ಸಿಕ್ಲಿಲ್ಲ. ಛೇ, ಒಂದು ಚಿಕ್ಕ ಹುಡುಗಿನ ಹಿಡಿದು ಬ್ರೋಚ್ ತರೋಕಾಗ್ಲಿಲ್ವೆ? ಇನ್ನು 24 ಗಂಟೆ ಒಳಗೆ ಆ ಹುಡುಗಿ ಯಾರು ಎಲ್ಲಿದ್ದಾಳೆ ಅನ್ನೋದನ್ನ ಪತ್ತೆ ಮಾಡ್ದ ಇದ್ರೆ ನಿಮ್ ಪ್ರಾಣ ಉಳಿಯಲ್ಲ. ಹೊರಡಿ. ಬುದ್ಧಿ, ಬೆಳಗ್ನಿಂದ ನೋಡ್ತಾ ಇವ್ನಿ ಒಂಥರ ಇವ್ರಿ, ಮೈಗ್ ಸೆಂದಾಕಿಲ್ವರ ಬುದ್ಧಿ? ಏನಿಲ್ಲ ರಮಯ್ಯ, ಮನಸ್ಸಿಗೆ ಯಾಕೆ ಸ್ವಲ್ಪ ಬೇಸರವಾಗಿದೆ ಅಷ್ಟೆ. ಡ್ಯಾಡಿ, ನಿನ್ನೆ ರಾತ್ರಿ ನಾನು ಫಿಲ್ಮ್ ಶೂಂದ ಬರುವಾಗ ದಾರಿಯಲ್ಲಿ. ಸರಿ, ಇದು ಹುಡುಗಾಟ ಮಾಡೋ ಸಮಯ ಅಲ್ಲ, ಹೋಗ್ ಸ್ನಾನ ಮಾಡು. ಅರೆ, ನಾನು ಯಾರ ಹತ್ರ ಹೇಳಿದ್ರು ನನ್ನ ಮಾತು ಕೇಳ್ತಾನೆ ಇಲ್ವಲ್ಲ, ನನ್ನ ಮೇಲೆ ಯಾರ ಜೊತೆ ಮಾತೇ ಆಡಲ್ಲ. ಸುನಿ, ಹೋಗಮ್ಮ ಅಂದ್ರೆ. ಏನ್ ಲೋಕು? ಐ ಎಮ್ ವೆರಿ ಸಾರಿ ಮಿಸ್ಟರ್ ಶಿವಶಂಕರ್, ರೀಟಾ ಕೊಲೆ ಸಂಬಂಧದಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗಿದೆ. ಲೋಕು, ಐ ಎಮ್ ಸಾರಿ ಇನ್ಸ್ಪೆಕ್ಟರ್, ನನಗೂ ಆ ಕೊಲೆಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧ ಇದೆ ಅಂತ ಸಾಕ್ಷಿಗಳು ಹೇಳ್ತಾರೆ. ಕೊಲೆಯಾದ ರೀಟಾಳ ಹ್ಯಾಂಡ್ ಬ್ಯಾಗ್ನಲ್ಲಿ ನಿಮ್ಮ ಫೋಟೋಗಳು, ನೀವು ಅವಳಿಗೆ ಬರೆದ ಲವ್ ಲೆಟರ್ಸು ನಮಗೆ ಸಿಕ್ಕಿದೆ. ಅಲ್ಲದೆ ನಿನ್ನೆ ರಾತ್ರಿ ಕೊಲೆಯಾದ ಜಾಗದಲ್ಲಿ ನೀವಿದ್ರಿ ಅಂತ ನಿಮ್ಮನ್ನು ನೋಡಿದ ಗೂರ್ಖನ ಸಾಕ್ಷ್ಯ ಬೇರೆ. ಇಷ್ಟ ಆಧಾರಗಳು ಸಾಲದೆ. ನಾನು ಅಲ್ಲಿಗೆ ಹೋಗಿದ್ದು ನಿಜ, ಆದರೆ ಕೊಲೆ ಮಾತ್ರ ನಾನು ಮಾಡಲಿಲ್ಲ. ನಾನು ಹೋಗೋಷ್ಟರಲ್ಲಿ ಅವಳು ಸತ್ತು ಹೋಗಿದ್ಲು. ಮಿಸ್ಟರ್ ಶಿವಶಂಕರ್, ನೀವು ನನಗೆಷ್ಟೇ ಬೇಕಾದವರಾಗಿದ್ದರು, ಐ ಹ್ಯಾವ್ ಟು ಡೂ ಮೈ ಡ್ಯೂಟಿ. ಹೇಳೋದೇನಿದ್ರು ಕೋರ್ಟಲ್ಲಿ ಹೇಳಿ ಪ್ಲೀಸ್. ಅಂಕಲ್, ಏನಿದೆಲ್ಲ ಡ್ಯಾಡಿನ ಯಾವ ಕೆಲಸ ಮಾಡ್ತಿದ್ದೀರಾ? ನಿನ್ನೆ ರಾತ್ರಿ ನಿಮ್ಮ ಹೊಸ ಥಿಯೇಟರ್ನಲ್ಲಿ ನಡೆದ ಕೊಲೆ ಸಂಬಂಧದಲ್ಲಿ ನಿಮ್ಮ ಡ್ಯಾಡಿನ ಅರೆಸ್ಟ್ ಮಾಡಬೇಕಾಗಿದೆ ಅಮ್ಮ. ಆ ಕೊಲೆನ ನಮ್ಮ ಡ್ಯಾಡಿ ಮಾಡಿದ್ರ? ಇಲ್ಲ ಅಂಕಲ್, ಸುಳ್ಳು. ಅದನ್ನ ಯಾರು ಮಾಡಿದ್ರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ಕೊಲೆಗಾರನ ನಾನು ನೋಡಿದ್ದೀನಿ. ಏನು, ನೀನು ಆ ಕೊಲೆಗಾರನ ನೋಡಿದ್ಯಾ? ಎಸ್ ಅಂಕಲ್. ಲುಕ್ ಯಂಗ್ ಲೇಡಿ, ನನ್ನನ್ನು ಫೂಲ್ ಮಾಡೋಕೆ ಇದು ಏಪ್ರಿಲ್ 1st ಅಲ್ಲ. ಐ ಪ್ರಾಮಿಸ್ ಅಂಕಲ್, ನಾನು ಸತ್ಯ ಹೇಳ್ತಿದ್ದೀನಿ. ಅವಳು ಹೇಳೋದು ನಿಜ ಅಂತ ಕಾಣುತ್ತೆ ಸರ್. ನಿನ್ನೆ ರಾತ್ರಿ ಅವಳು ಹೊತ್ತಾಗಿ ಮನೆಗೆ ಬಂದು ಒಂದು ಕೊಲೆ ನೋಡಿದೆ ಅಂತ ಹೇಳಿದ್ಲು. ನಾ ತಮಾಷೆ ಅನ್ಕೊಂಡು ನಂಬ್ಲಿಲ್ರು. ಈಗ ನಿಜ ಹೇಳ್ತಾಳೆ ಅಂತ ಹ್ಯಾಂಗೆ ನಂಬ್ತಿ? ಅವಳ ಸ್ವಭಾವನೇ ಹಾಗೆ. ಇವಳ ಮಾತು ನಂಬಿಕೊಂಡು ಅವ್ರ ನಿರಪರಾಧಿ ಅಂತ ತೀರ್ಮಾನ ಮಾಡೋಕ್ಕಾಗಲ್ಲ. ಅಂಕಲ್, ನಾನು ಯಾವತ್ತಿಗೂ ಸುಳ್ಳಲ್ಲ ಅಂಕಲ್. ಸತ್ಯವಾಗ್ಲಿ ಹೇಳ್ತಿದ್ದೀನಿ, ನಾನು ಕೊಲೆಗಾರ ನೋಡಿದ್ದೀನಿ. ಅವನ ಕಣ್ಣಿಗೆ ಬಿದ್ರೆ ನಿಮಗೆ ತೋರಿಸ್ಕೊಡ್ತೀನಿ. ಅಂಕಲ್, ನಮ್ಮ ಅಪ್ಪನ ಬಿಟ್ಬೇಡಿ ಪ್ಲೀಸ್. ನಾನು ಯಾವತ್ತಿಗೂ ಸುಳ್ಳು ಹೇಳಲ್ಲ. ಏನಮ್ಮ ಇದು, ಕಾನ್ವೆಂಟ್ನಲ್ಲಿ ಓದ್ತಿದ್ದಿ, ಎಳೆ ಮಗುನ ಗಳತಿದ್ಯಲ್ಲ. ನಾ ನಾ ನೋಡು, ನಿಮ್ಮ ತಂದೆ ಈ ತಪ್ಪು ಮಾಡಿಲ್ಲ ಅಂದ್ರೆ ಕೋರ್ಟ್ ಅವ್ನು ಬಿಡುಗಡೆ ಮಾಡಿಬಿಡತ್ತೆ. ಧೈರ್ಯವಾಗಿರು ಮಿಸ್ಟರ್ ಶಿವಶಂಕರ್. ಡ್ಯಾಡಿ, ಡ್ಯಾಡಿ, ನನ್ನ ಬಿಟ್ಟು ಹೋಗ್ಬೇಡಿ ಡ್ಯಾಡಿ. ನಮ್ಗೆ ಒಬ್ಬನೇ ಬಿಟ್ಟು ಹೆದರಿಕೆ ಆಗುತ್ತೆ ನನ್ನ ಕಂದ. ಸೂತ್ರದ ಬೊಂಬೆ ಆಗಿರೋ ನಾನು ನಿಂಗೆ ಯಾಕಮ್ಮ ಸಮಾಧಾನ ಹೇಳಿ? ಹಾಗೆ ಸಮಾಧಾನ ಹೇಳಿ, ಹೇಳಬಾರ್ದು. ಆದಷ್ಟು ಬೇಗ ಬಂದ್ಬಿಡ್ತೀನಿ ರಮಯ್ಯ. ರಮಯ್ಯ, ನೀನು ಈ ಮನೆ ಆಳಲ್ಲಪ್ಪ. ನಮ್ಮಣ್ಣ
ಒಂದು ವೇಳೆ ನ್ಯಾಯದ ಕಣ್ಣು ಕುರುಡಾಗಿ ಸಾವು ನನ್ನ ಕೈ ಬೀಸಿ ಕರೆದ್ರೆ ತಾಯಿಲ್ಲದ ತಬ್ಬಲಿ ಹಾಗಿರು ಈ ನನ್ನ ಕಂದನಿಗೆ ನೀನು ಕಟ್ಟಬೇಕು. ನೀನೆ ತನ್ಬೇಡಿ ಬುದ್ಧಿ, ಅಮ್ಮ ತನ್ಬೇಡಿ. ನಿಮ್ಮ ಹೆಸರು ಹೇಳಿದವರು ಇಂಥ ಅನ್ಯಾಯ ಮಾಡಕ್ಕಿಲ್ಲ. ನಾನು ಮನುಷ್ಯನೇ ಅಪ್ಪ, ದೇವರಲ್ಲ. ಎಲ್ಲೋ ಯಾವಾಗಲೋ ಏನೋ ತಪ್ಪು ಮಾಡಿದ್ದೀನಿ ಅಂತ ಕಾಣುತ್ತೆ, ಅದಕ್ಕೆ ಈ ಶಿಕ್ಷೆ ಕೊಟ್ಟಿದ್ದಾನೆ ದೇವ್ರು. ಇನ್ಸ್ಪೆಕ್ಟರ್ ನಡರೆ ಡ್ಯಾಡಿ, ನನ್ ಬಿಟ್ಟು ಹೋಗ್ಬೇಡಿ ಡ್ಯಾಡಿ, ಪ್ಲೀಸ್ ನನ್ ಬಿಟ್ಟು ಹೋಗ್ಬೇಡಿ, ನನ್ ಬಿಟ್ಟು ಹೋಗ್ಬೇಡಿ ಡ್ಯಾಡಿ, ಡ್ಯಾಡಿ ನನ್ ಬಿಟ್ಟು ಹೋಗ್ಬೇಡಿ ಡ್ಯಾಡಿ, ನನ್ ಬಿಟ್ಟು ಹೋಗ್ಬೇಡಿ ಡ್ಯಾಡಿ ಡ್ಯಾಡಿ. ಸುರೇಶ್ ಸುರೇಶ್, ಏನಮ್ಮ ಅಣ್ಣನ ಮುಂದೆ ಇಟ್ಕೊಂಡು ಏನಪ್ಪ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಮ್ಮ, ಶಿವಶಂಕರ್ನ ಕೊಲೆ ಆಪಾದನ ಮೇಲೆ ಅರೆಸ್ಟ್ ಮಾಡಿದ ವಿಷಯ ಕೇಳಿ ನನಗ್ಯಾಕೋ ತುಂಬಾ ಫೀಲ್ ಆಗ್ತಾ ಇದೆ. ದೇವರಂತಹ ಮನುಷ್ಯ ಅವರೇ ಕೊಲೆ ಮಾಡಿದ್ದಾರೆ ಅಂದ್ರೆ ನನ್ಗ್ಯಾಕೋ ನಂಬಿಕೆ ಬರ್ತಿಲ್ಲಮ್ಮ. ಹಾಗಾದ್ರೆ ಆ ಕೊಲೆಯನ್ನ ನೀನೇ ಮಾಡಿದ್ದೀನಿ? ಹಾಗಲ್ಲಪ್ಪ, ಅವತ್ ಸುನೀತಾ ಸಿಕ್ಕಿ ನಾನೊಂದು ಕೊಲೆ ನೋಡಿದ್ದೀನಿ ಅಂತ ಹೇಳಿದ್ಲು. ಮಾಮೂಲಾಗಿ ಎಲ್ಲರ ಹತ್ರನೂ ಫೂಲ್ ಮಾಡ್ತಿರ್ತಾಳಲ್ಲ, ಹಾಗೆ ಇದು ಇರ್ಬೋದೇನೋ ಅನ್ಕೊಂಡೆ. ಆದ್ರೆ ಇವತ್ ನೋಡಿದ್ರೆ ಅವಳು ಹೇಳಿದ್ದೆ ನಿಜ ಅಂತ ಅನ್ನಿಸ್ತಾ ಇದೆ ನನಗೆ. ಅವಳು ಎಲ್ಲರ ಹತ್ರನೂ ಹಾಗೆ ಹೇಳ್ತಿದ್ದಾಳೆ, ಅದಕ್ಕೆ ಅವಳು ಮಾತನ್ನ ನಂಬಿಡೋದೆ. ನೀವೇನೇ ಹೇಳಿ, ಅಷ್ಟೊಂದು ದಾನ ಧರ್ಮ ಮಾಡಿ ಊರಿಗೆ ಉಪಕಾರಿಯಾಗಿರೋ ಅವರು ಇಂಥ ಕೆಲಸ ಮಾಡಿದ್ದಾರೆ ಅಂದ್ರೆ ನನಗೇನೋ ನಂಬಿಕೆ ಇಲ್ಲ ರೀ. ಅಲ್ವೇ, ದೇವಸ್ಥಾನಕ್ಕೆ ಬರೋರೆಲ್ಲ ಭಕ್ತಾದಿಗಳೇ, ಆದ್ರೆ ಅದ್ರಲ್ಲಿ ಎಷ್ಟು ಜನ ಪುಣ್ಯ ಕಟ್ಕೊಳ್ಲಿಕ್ ಬರ್ತಾರೆ, ಎಷ್ಟು ಜನ ಪಾಪನ ಕಳ್ಕೊಳ್ಲಿಕ್ ಬರ್ತಾರೆ, ಹಾಗೆ ಹೇಳಿಕ್ ಬರುತ್ತೆ? ನೀವು ಬಿಡಿಪ್ಪ, ಗುಮಾನೇನೆ ಗುಟ್ಟು ಅಂತೀರ, ಸಂಶಾನ್ ಸತ್ಯ ಅಂತೀರ. ನೋಡಯ್ಯ, ನಮಗೆ ಕಾನೂನು ಕರ್ತವ್ಯ ಎರಡು ಕಣ್ಣಿದ್ದ ಹಾಗೆ. ಬರೀ ಬಂಧುಗಳೇ ಅಲ್ಲ, ಸ್ವಂತ ಮಗನು ಕೂಡ ಅಪರಾಧಿ ಅಂತ ಅನುಮಾನ ಬಂದರೂ ಸಾಕು, ಅವನನ್ನು ಅರೆಸ್ಟ್ ಮಾಡಿ ವಿಚಾರಣೆ ತಳ್ಳಬೇಕಾದ್ದೆ. ನೋಡು, ನಿನಗಿದೆಲ್ಲ ಬೇಡ, ನಿನ್ ಕೆಲಸ ನೀನ್ ನೋಡು. ಇವತ್ ರಾತ್ರಿನೇ ಮಡಿಕೇರಿಗೆ ಹೋಗ್ಬೇಕು. ಮಡಿಕೇರಿಗ? ಅಲ್ಲಿ ನನ್ನ ಫ್ರೆಂಡ್ ನಂಜುಂಡಯ್ಯ ಇದಾನಲ್ಲ, ಅವನ ಎಸ್ಟೇಟ್ನಲ್ಲಿ ಮ್ಯಾನೇಜರ್ ಕೆಲಸ ಖಾಲಿ ಇದೆ. ನಾಳೆನೇ ಇಂಟರ್ವ್ಯೂ, ನಾನೆಲ್ಲ ಫೋನ್ ಮಾಡಿದ್ದೀನಿ, ಯು ಗೋ ಅಂಡ್ ಅಟೆಂಡ್. ಏನು ಅಂದ್ರೆ, ನಮ್ಗಿರೋನ್ ಒಬ್ಬನೇ ಮಗ, ಕೆಲ್ಸಕ್ಕಾಗ ಅವನ ಅಷ್ಟು ದೂರ ಕಳ್ಸಿಕೊಟ್ರೆ ಅವನ್ಗೇನಾದ್ರೂ ಆದ್ರೆ ನೋಡೋರು ಯಾರು? ಹೌದಲ್ವೇ, ಒಂದ್ ಕೆಲ್ಸ ಮಾಡಿ. ಏನು ಅಂದ್ರೆ, ನೀನು ನಿನ್ ಮುದ್ದಮಗನ್ನ ಮಡ್ಲಲ್ಲೇ ಹಾಕೊಂಡು ಬೆಳೆಸು. ಅವನು ಬರೋ ತಿಂಗಳಿಗೆ 1000 ರೂಪಾಯಿ ಸಂಬಳ ಇದೆಯಲ್ಲ, ಅದನ್ನ ನೀನ್ ನಿನ್ ತವ್ರ ಮನೆಯಿಂದಲೇ ತಂದು ಬಿಡು. ಏನಂತಿ? ಯಾಕೆ ಈಗ ತಂದಿರೋ ಸಾಧನ ಅಮ್ಮ? ನೀ ಧೈರ್ಯವಾಗಿಲ್ಲಮ್ಮ, ನಾನೇನ್ ಎಳೆ ಮಗುನ ಅಪ್ಪ, ನಾನು ಇವತ್ತು ಹೋಗ್ತೀನಿ. ಬಡಸೆ, ನಿನ್ ತವ್ರ ಮನೆದಲ್ವೇ. ನಾವು ಬ್ರೋಚ್ಗೋಸ್ಕರ ಹುಡುಕ್ತಿರೋ ಹುಡುಗಿನೇ ರೀಟಾ ಕೊಲೆ ಆಪಾದನೆ ಮೇಲೆ ಬಂಧಿಸಿರೋ ಶಿವಶಂಕರ್ನ ಮಗಳು ಸುನೀತಾ. ಅವಳು ಕೋರ್ಟ್ನಲ್ಲಿ ಕೊಲೆಗಾರನ ಗುರುತಿಸೋದಾಗಿ ಹೇಳಿಕೆ ಕೊಟ್ಟಿದ್ದಾಳೆ ಅಂತ ಈ ಪೇಪರ್ನಲ್ಲಿ ಬಂದಿದೆ. ಈಗ ನಮಗೆ ಬೇಕಾಗಿರೋದು ಬ್ರೋಚ್ ಒಂದೇ ಅಲ್ಲ, ಅವಳ ಪ್ರಾಣ ಕೂಡ. ಈ ಕೆಲಸ ಇವತ್ತು ಮುಗಿಸಲೇಬೇಕು. ಓಕೆ ಬಾಸ್. ಊಟ ಮಾಡ್ರ? ನಿನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ? ಎಲ್ಲೂ ಹೋಗಲ್ಲ. ಹುಚ್ಚಿ, ಹಾಗೆಲ್ಲ ಹೇಳ್ಬಾರ್ದು. ಊಟ ಮಾಡ. ನೀ ಊಟ ಮಾಡ್ತೀರಿ ಅಡಿ? ನೀ ಊಟ ಮಾಡಮ್ಮ, ಆಮೇಲೆ ಮಾಡ್ತೀನಿ. ನೀ ಊಟ ಮಾಡಿದ್ರೆ ನಾನು ಊಟ ಮಾಡುದು. ಹಿಂಗೆ ಅಳತಾ ಕೂತ್ಬಿಟ್ರೆ ಹಂಗವ್ವ, ಮಧ್ಯಾಹ್ನದಿಂದ ಒಟ್ಟಿಗೆ ಏನು ಇಲ್ರು. ಊಟ ಮಾಡವ? ನಮ್ಗೇನು ಬೇಡ ತಾತ, ನಮ್ ಡ್ಯಾಡಿ ಬೇಕು ತಾತ, ನಮ್ ಡ್ಯಾಡಿ ಬೇಕು ಡ್ಯಾಡಿ. ಸುನಿ, ಯಾಕೆ ಸಮಾಧಾನ ಹೇಳಮ್ಮ? Thank you.
ಬಸ್ ಹಾಕತ್ತೆ ಹುಕ್ಸಾಟ ಕರ್ಕೊಂಡು ಹೋಗಿ ನಿಮ್ ತಾತನ ಮನೆ ಬಸ್ ಹೋಲ್ಡ್ ಆನ್ ಹೇಳಿ ಹೇಳಿ ಹೋಗ್ಲಿ ಬಿಡಪ್ಪ ಹೆಣ್ಮಗು ದುಡ್ಡು ಕಳ್ಕೊಂಡ್ಬಿಟ್ಟಿದೆ ಅಂತ ಕಾಣುತ್ತೆ ಬರ್ಲಿ ಬಿಡು ಹಂಗನ್ನಾರು ನೀವೇ ಕೊಡ್ರೆ ನಾನಾ ಹೇಳಕ್ ಬಾಯಿ ಇದೆ ಕೊಡಕ್ ಕೈ ಇಲ್ವಾ ಹೇಳಿ ನೋಡಪ್ಪ ಆ ದುಡ್ಡು ನಾ ಕೊಡ್ತೀನಿ ನೀನ್ ಹೋಗಿ ಕೂತ್ಕೋಮ್ಮ ಹಾ ನೀವು ಕೊಟ್ರೆ ಸರಿ ಹೋಗಮ್ಮ ಮುಂದಲ್ಲಿ ಸಿಟ್ ಕಾಲ್ ಇದೆ ಹೋಗಿ ಕೂತ್ಕೋ ಹಾ ರೈಟ್ ಥ್ಯಾಂಕ್ ಯು ಆಂಟಿ ಪರವಾಗಿಲ್ಲ ರೈಟ್ ಎಲ್ಗೆ ಹೋಗ್ಬೇಕು ಸರ್ ಮರ್ಕರಾಗ ಒಂದು ಟಿಕೆಟ್ ಕೊಡು ಹಾಯ್ ಉಷಾ ಆಮೇಲೆ ಮಾತಾಡಿವ್ರೆ ಮುಂಚೆ ದುಡ್ಡು ಕೊಡಿ ಸರ್ ಅಯ್ಯ ನಿನ್ ಬಸ್ ಹತ್ತದ್ಮೇಲೆ ಮರ್ಕರಾಗ ಮುಂಚೆ ನಾ ಇಳಿದ್ಬಿಡ್ತೀನಿ ಒಂದು ಹೆಣ್ಮಗು ಹತ್ರ ಮಾತಾಡಿದ್ರೆ ಅದು ಯಾಕೆ ಹಂಗೆ ಸಂಕಟ ಪಡ್ತೀಯ ತಗೋ ಒಂದು ಟಿಕೆಟ್ ಕೊಡು ನೋಡು ಅಲ್ಲಿ ಕೂತಿರ್ತೀನಿ ಚಿಲ್ಲರೆ ತಗೊಂಬಂದು ಕೊಡು ಮಾಡಬೇಡ ಆಯ್ತು ಸರ್ ಓ ಓ ಸಾರಿ ಸಾರಿ ಏನು ಊರಿಗೆ ಹೋಗ್ತಾ ಇದ್ದೀರಾ ನೀವು ನಾನು ಮರ್ಕರಕ್ಕೆ ಹೋಗ್ತಾ ಇದ್ದೀನಿ ನಾಳೆ ಅಲ್ಲೊಂದು ಇಂಟರ್ವ್ಯೂ ಇದೆ ಅಲ್ಲಿ ಮಲ್ಲಿಗೆ ಎಸ್ಟೇಟ್ ಅಂತಿದೆ ಅದರಲ್ಲೊಂದು ಮ್ಯಾನೇಜರ್ ಕೆಲಸ ಖಾಲಿ ಇದೆಯಂತೆ ಮಲ್ಲಿಗೆ ಎಸ್ಟೇಟ್ನಲ್ಲ ಅಲ್ಲೇನೆ ಅದಕ್ಕೋಸ್ಕರನೇ ಹೋಗ್ತಾ ಇರೋದು ಓ ಹಾಗ ಅಲ್ಲಿ ಸ್ಥಳ ಖಾಲಿ ಇದೆ ಅಂದ್ಮೇಲೆ ಅದಕ್ಕೆ ನೀವೇ ಭರ್ತಿ ಆಗ್ತೀರಾ ಬಿಡಿ ಭರ್ತಿ ಆಗ್ತೀನೋ ಭದ್ರ ಆಗ್ತೀನೋ ಇಂಟರ್ವ್ಯೂ ಪಾಸ್ ಆದ್ಮೇಲೆ ತಾನೇ ಗೊತ್ತಾಗೋದು ನೀವು ಪಾಸ್ ಆಗ್ತೀರ ಅನ್ನೋ ಭರವಸೆ ನನಗಿದೆ
ಅಷ್ಟು ಸಾಕು ಬಿಡಿ. ಹೆಣ್ಮಕ್ಳ ಆಸೆ ಭರವಸೆ, ಅದರಲ್ಲೂ ನಿಮ್ಮಂತವ್ರ ಆಸೆ ಭರವಸೆ ಸುಳ್ಳಾಗಲ್ವಂತೆ. ಏನೋ, ಅಲ್ಲೇ ಕೆಲಸ ಸಿಕ್ಕಿದ್ರೆ ನಾನು ಅಲ್ಲೇ ಇರ್ಬೋದು. ಅದೇನು ಮರ್ಕಿರಾ ಅಂದ್ರೆ ಅಷ್ಟಿಷ್ಟನ ನಿಮ್ಗೆ? ನಮಗ್ ತುಂಬಾ ಇಷ್ಟವಾದವ್ರು ಅಲ್ಲಿದ್ರೆ ಇಷ್ಟಾನೆ. ಏನ್ರಿ ಕಂಡಕ್ಟ್ರ, ಈ ಡ್ರೈವರ್ ಮೊದ್ಲೇ ಅಂದ್ರೆ ಜಟಕಾ ಓಡಿಸ್ತಾ ಇದ್ನೇನ್ರಿ? ಯಾಕ್ರಿ ಅಲ್ರಿ ಇಷ್ಟು ನಿಧಾನಕ್ಕೇನ್ರಿ ಹೋಗೋದು? ನಾಳೆ ನಮ್ಗೆ ಇಂಟರ್ವ್ಯೂ ಇದೆ, ಸ್ವಲ್ಪ ಜೋರಾಗಿ ಹೋಗೋದು ಕೇಳಿ. ಇನ್ನು ಜೋರಾಗಿ ಹೋದ್ರೆ ನೀವ್ ಇಂಟರ್ವ್ಯೂಗೆ ಹೋಗಲ್ಲ, ಯಮಲಕ್ಕೆ ಹೋಗ್ತೀರಾ, ಕೂತ್ಕೊಳ್ರಿ. ಸಾರಿ, ಏನಪ್ಪಾ ಯಾಕೆ ಬಸ್ ನಿಂತೋಯ್ತು? ಏನಾಯ್ತು ಕಂಡಕ್ಟ್ರೆ? ಪಂಚರ್ ಆಯ್ತು, ಚಪ್ನಿ ಬದಲಾಯಿಸ್ಬೇಕು, ಸ್ವಲ್ಪ ಎಲ್ಲ ಇಳಿರಿ. ಒಳ್ಳೆ ಗ್ರಾಚಾರ ಬಂತಪ್ಪ. ತುಂಬಾ ದೂರ ಹೋಗ್ಬೇಡ್ರಿ, ಕತ್ಲಾಗಿದೆ. ಹೇ ಸುನಿ ಅಂಕಲ್, ಎಲ್ಲಿ ಹೋಗ್ತಾ ಇದ್ಯಾ? ಮರಕಿರದಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ, ಅಲ್ಲಿ ಹೋಗ್ತಿದ್ದೀನಿ. ಸುರೇ, ಈ ಹುಡುಗಿ ನಿಮ್ಗೆ ಗೊತ್ತಾ? ಅಯ್ಯೋ, ನನಗೆ ಬಹಳ ಹತ್ರದ ಸಂಬಂಧ ಆಗ್ಬೇಕು ಇವಳು. ಅಲ್ಲ, ಬಸ್ ಕೆಡದ್ ಕೆಡ್ತು, ಯಾವ್ದಾರು ಹೋಟ್ಲು ಮುಂದೆ ಏನಾದ್ರು ಕೆಟ್ಟಿರ್ಬಾರ್ದಾಗಿತ್ತ? ಬಿಸಿ ಬಿಸಿಯಾಗಿ ಏನಾದ್ರು ಹೊಟ್ಟೆಗೆ ಹಾಕಿರ್ಬೋದಾಗಿತ್ತು. ಅಯ್ಯೋ, ಏನ್ ಮಾಡೋದು, ಚಳಿ. ಏನ್ ಮಾಡೋದು ಏನ್ರಿ ಬೋಡಾ ಖಾನ್? ಏ ಅಲ್ಲಿ ನೋಡು, ದೂರದಲ್ಲಿ ಯಾರೋ ಬೆಂಕಿ ಹಾಕೊಂಡು ಕಾಯಿಸ್ಕೊಂಡು ಕೂತಿದ್ದಾರೆ. ಹೋಗೋಣ ಬಾಲಿಗೆ. ಯಾಕವ್ನ ಹಂಗಾಡ್ತಾವನಿ? ಅದೊಂಥರ ಬರ್ಬರೆ ರೋಗ ಕಣಜು. ಎಂತ ರೋಗ? ಬರ್ಬರೆ ರೋಗ. ರೋಗ ಅಲ್ಲ ಯಜಮಾನಪ್ಪ, ಅದು ಅದೊಂಥರ ಕುಣಿತ. ಓ ಕುಣಿತಾವ? ಬುದ್ಧಿ ಬಿಡೋದ ಮೊದಲು ಆಡಿದ ಬಹುಶಃ ಚೆನ್ನಾಗಿರ್ತೈತಿ. ನಾನಾಡ್ಲಾ ಬುದ್ಧಿ ಬಹುಶಃ ನೀವೇ ಹಾಡಿಸಿ. ನಿಮ್ಮೆಲ್ಲ ಜೊತೆ ಹಾಡ್ತೀರಾ? ಥ್ಯಾಂಕ್ ಯು. ಕಮ್ ಆನ್. ಎಮ್ಮಿ ಬಾರಮ್ಮಿ ಕೂಡಿ ಹಾಡೋಣ, ಹಾಯಾಗಿ ನಾವೆಲ್ಲ ಕಾಲ ಕಳೆಯೋಣ. We'll be right back.
ಅಂದ ನೋಡು ಎಂದು ಕೂಗು ಕೂಗಿ ಹೇಳಿದೆ. ಅಮ್ಮಿ ಬಾರಮ್ಮಿ ಕೂಡಿ ಹಾಡೋಣ, ಹಾಯಾಗಿ ನಾವೆಲ್ಲ ಕಾಲ ಕಳೆಯೋಣ. ಓಯಪ್ಪ ಬಾರಪ್ಪ ಕೂಡಿ ಹಾಡೋಣ, ಹಾಯಾಗಿ ನಾವೆಲ್ಲ ಕಾಲ ಕಳೆಯೋಣ. ಅಮ್ಮಿ ಬಾರಮ್ಮಿ ಕೂಡಿ ಹಾಡೋಣ, ಹಾಯಾಗಿ ನಾವೆಲ್ಲ ಕಾಲ ಕಳೆಯೋಣ. ಓಯಪ್ಪ ಬಾರಪ್ಪ ಕೂಡಿ ಹಾಡೋಣ, ಹಾಯಾಗಿ ನಾವೆಲ್ಲ ಕಾಲ ಕಳೆಯೋಣ. ಸರಿಯಾಗಿ ಹೋಗ್ತಾನೆ ಪಾ. ಸುನೀತಾ ಇಲ್ಲಿ ಸುರೇಶ್? ಓ ಕಾಳ್ ಇಲ್ಲ ಇದ್ದಲ್ಲ, ಬಸ್ ಒಳಗೆ ಇದ್ದಾಳೆ, ನಾನು ನೋಡ್ತೀನಿ. ಇದ್ದಾಳ? ನೋ ಅಲ್ಲೂ ಇಲ್ಲ. ಇಲ್ಲ ಎಲ್ಲೋದ್ಲು ಏನೋ, ಎಲ್ಲೋದ್ಲು ನಮ್ ಮುಂದಿನ ಸೀಟ್ ಬೋರ್ ತಗೊಂಡು ಕಾಣ್ತಾಳ್ರಿ. ಓ ಕಾಳ್ ಉಷಾ, ನೀವು ಬಸ್ಸಲ್ಲಿ ಹೊರಡ್ಬಿಡಿ, ನಾನು ಅವಳು ಎಲ್ಲಿದ್ದಾಳೆ ಹುಡ್ಕೊಂಡ್ ಬರ್ತೇನೆ. ಕತ್ಲೆ ಆಗಿದೆ, ಇಷ್ಟೊತ್ತಿನಲ್ಲಿ ಎಲ್ಲಿ ಹುಡುಕ್ತೀರಾ? ಬೇಡ ಬನ್ನಿ ಸುರೇಶ್. ಬೇಗ ರೈಟ್ ಹೇಳ್ರಿ, ಬರ್ತಾರೆ. ನೋಡಿ ಅವರೆಲ್ಲ ಗಲಾಟೆ ಮಾಡ್ತಿದ್ದಾರೆ, ನೀವು ಹೊರಟ್ಬಿಡಿ, ನನಗೇನು ಆಗಲ್ಲ, ಯೋಚನೆ ಮಾಡ್ಬಿಡಿ. ಜೋಪಾನ ಶೂರ್ ಕನೆಕ್ಟರ್, ನೀವು ಹೊರಟ್ಬಿಡಿ. ಹಾಂ ಆಯ್ತು ಸರ್. ಸುರೇಶ್ ಡೋಂಟ್ ವರಿ, ಡೋಂಟ್ ವರಿ. ರೈಟ್ ha 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 ha
ಸುನಿ. ಅಪ್ಪಾಜಿ, ಅಪ್ಪಾಜಿ, ಹೇ ಮುತ್ತ. ಅಮ್ಮವ್ರೇ. ಯಾಕೋ, ಏನಾಯ್ತು ಅಪ್ಪಾಜಿ? ಎಲ್ಲಿ? ನನ್ನ ತಕ ಚಂದ ಕೆಳಗಡೆ ಎಲ್ಲ ಓಡಾಡ್ಕೊಂಡಿದ್ರು ಕೊಡವ. ಆದ್ರೆ ಈಗ ಏನಾಯ್ತು ಅಪ್ಪಾಜಿ? ಎಲ್ಲಿ? ಮಾಡಿ ಮೇಕೆ ಚಳಿ ಜ್ವರ ಅಂತ ಮನೆ ಕಂಡವ್ರು ಕಣವ. ನಿನ್ನ ಮನೆ ಕಾಯುವಾಗ ನಾನು ಏನಾಯ್ತೋ ಏನೋ ಅಂತ ಹೆದರ್ಬಿಟ್ಟಿದ್ದೆ. ಅಪ್ಪಾಜಿ ನೋಡಿ, ನಂಜುಂಡಪ್ಪನವ್ರೆ, ನಿಮ್ಮ ನರಳಾಟ ನೋಡ್ತಾ ಇದ್ರೆ ಇದು ಖಂಡಿತ ನಿಮೋನಿಯಾನೇ. ನೀವು ಇಂಜೆಕ್ಷನ್ ನ ತಗೊಳ್ಳೇಬೇಕು. ಓ ಬ್ಯಾಡಿ ಡಾಕ್ಟ್ರೆ, ಬ್ಯಾಡಿ. ಅದ್ಯಾಕೆ? ಅಯ್ಯೋ, ನೀವು ಕೈಲಿ ಸಿರಂಜ್ ಹಿಡಿದ ಮೇಲೆ ನಮ್ಮ ಏರಿಯಾ ಜನ ಕಡಿಮೆ ಆಗೋಗ್ಬಿಟ್ರು. ದಯವಿಟ್ಟು ಹೋಗ್ಬಿಡಿ, ದಯವಿಟ್ಟು ಹೋಗ್ಬಿಡಿ ಅಪ್ಪಾಜಿ. ಅಪ್ಪಾಜಿಗೆ ಏನಾಗಿದೆ? ಏನಾಯ್ತು ಅಂತ ಸರಿಯಾಗಿ ಬಾಯ್ಬಿಟ್ಟು ಹೇಳಿದ್ರೆ ಇಲ್ಲ ನಮ್ಗೆ ಗೊತ್ತಾಗೋದು. ಏನ್ ಕೇಳಿದ್ರ ಹಾ ಹಿ ಅಂತ ಇರ್ತಾರೆ. ಐ ಸಸ್ಪೆಕ್ಟ್ ಇಟ್ ಇಸ್ ನಿಮೋನಿಯಾ. ನಿಮೋನಿಯಾ ಅಪ್ಪಾಜಿ? ಯಾರು? ನಾನು ಉಷಾ. ಆ ಬಂದ್ಬಿಟ್ಟಿಯಮ್ಮ, ಬದುಕೊಂಡೆ. ಏನಾಗಿತ್ತಪ್ಪಾಜಿ? ನನಗೇನು ಆಗಿಲ್ಲಮ್ಮ. ಮೊದಲು ಸಿರಂಜ್ ಇಟ್ಕೊಂಡು ರಿವೆಂಜ್ ತೀರಿಸ್ಕೊಳಕ್ ನಿಂತಿರೋ ಇವನ್ ಕಳಿಸು, ಕಳಿಸು. ಅಮ್ಮ, ಇಂಜೆಕ್ಷನ್ ಗೆದ್ರೆ ಅವ್ರು ಹಾಗೆ ಹೇಳ್ತಿದ್ದಾರೆ. ಅದಲ್ದೆ ಔಷಧಿ ಬೇರೆ ಇದ್ರಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೀನಿ. ಆ ತುಂಬಿಕೊಂಡೆ ಬಿಟ್ರ ಔಷಧಿನ? ಸರಿ, ಹಾಗಾದ್ರೆ ನಮ್ಮ ಎಮ್ಮೆಗೆ ಚುಚ್ಚಿ, ಅದಕ್ಕೂ ಚಳಿ ಜ್ವರ. ಪ್ಲೀಸ್ ಡಾಕ್ಟರ್, ಅವ್ರಿಗೇನು ಆಗಿಲ್ವಂತೆ. ಸಾರಿ ಫಾರ್ ದಿ ಟ್ರಬಲ್. ಏನಪ್ಪ ಇದೆಲ್ಲ? ಓ ಏನ್ ಹೇಳಮ್ಮ, ಬುದ್ಧಿ ಇಲ್ಲದ ತಲೆ. ಮ್ಯಾನೇಜರ್ ಕೆಲಸ ಖಾಲಿ ಇದೆ ಅಂತ ಪೇಪರ್ ನಲ್ಲಿ ಹಾಕ್ಸ್ಬಿಟ್ಟೆ. ಊರ್ನಲ್ಲಿರೋ ರೇಷನ್ ಶಾಪ್, ಬಸ್ ಸ್ಟಾಪ್, ಸಿನಿಮಾ ಥಿಯೇಟರ್ ಮುಂದೆ ನಿಂತು ಜನ ಲಾಲ್ ಖಾಲಿ ಆಗಿ ನಮ್ಮ ಆಫೀಸಿನ ಮುಂದೆ ಕ್ಯೂ ನಿಂತಿದಾರಂತೆ. ನಾನ್ ಅವ್ರಿಗೆಲ್ಲ ಏನ್ ಹೇಳಲಿ, ಏನ್ ಕೇಳಲಿ? ನಾನ್ ಅವ್ರಿಗೆ ಇಂಟರ್ವ್ಯೂ ಕೊಡದೆ ಹೋದ್ರೆ ಬೀದಿಲ್ ಬಿದ್ದಿರೋ ಜಲ್ಲಿ ಕಲ್ಲುಗಳನ್ನೆಲ್ಲ ನಮ್ಮ ಆಫೀಸ್ ಒಳಗೆ ಸಾಗಿಸ್ಬಿಡ್ತಾರೋ. ಅದಕ್ಕೆ ಏನ್ ಮಾಡೋಕ್ಕೂ ತೋಚದೆ ಜ್ವರ ಅಂತ ಮಲಗಿಬಿಟ್ಟೆ. ಅಯ್ಯೋ, ಅಷ್ಟಕ್ಕಿಷ್ಟೆಲ್ಲ ರಂಪ ಮಾಡ್ಕೊಂಡ್ರ? ಅಪ್ಪಾಜಿ, ನೀವೇನ್ ಹೆದರ್ಕೋಬೇಡಿ, ಎಲ್ರು ನಾವು ಓಡಿಸ್ತೀವಿ. ಆದ್ರೆ ಒಂದ್ ಕಂಡೀಷನ್. ಏನಮ್ಮ ಅದು ಕಂಡೀಷನ್ ಅಂತ ಮತ್ತೆ ಚಳಿ ಜ್ವರ ಕನೆಕ್ಷನ್ ಕೊಡ್ತಾ ಇದೀಯಾ? ಏನಿಲ್ಲ ಅಪ್ಪಾಜಿ, ನನಗೊಬ್ರು ಫ್ರೆಂಡ್ ಇದ್ದಾರೆ. ಫ್ರೆಂಡು? ಯಾರಮ್ಮ ಅದು? ಅದು 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 ನನ್ನ ಫ್ರೆಂಡ್. ಯಾರು ಆ ಗಂಡು? ಹ್ಮ್ ಹೇಳು. ನನ್ನ ಫ್ರೆಂಡ್ ಲೀಲಾ ಇಲ್ಲ, ಅವ್ರಣ್ಣ. ಅವ್ರ ಕೆಲಸ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ನಿಮ್ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ತೀನಿ. ಹೇಗೆ? ಅದ್ಯಾಗ ಆಗುತ್ತೆ? ನನ್ನ ಫ್ರೆಂಡ್ ಮಗನಿಗೆ ಕೊಡ್ತೀನಿ ಅಂತ ನಾನು ಆಗಲೇ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಲ್ಲ. ಮತ್ತೆ ಯಾಕೆ ಪೇಪರ್ ನಲ್ಲಿ ಹಾಕ್ಸಿದ್ರಿ? ಅಯ್ಯೋ, ನನ್ನ ಪೇಪರ್ ನಲ್ಲಿ ಹಾಕ್ಸಿದ್ಮೇಲೆ ಅಲ್ವಾ ಹೇಳಿದ್ದು ಆ ಫ್ರೆಂಡ್ ಪಾಪಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ಅವ್ರ ಕೆಲಸ ಕೊಡೋದಾದ್ರೆ ಹೇಳಿ, ಇಲ್ದೆ ಹೋದ್ರೆ ಜಲ್ಲಿ ಕಲ್ಲು ಏಜೆನ್ಸಿ ತಗೊಂಡು ಬಾರಮ್ಮ ಇಲ್ಲಿ. ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ ಬಿಟ್ರೆ ಹಾಗೆ ಆಯ್ತು. ನಿನ್ ಫ್ರೆಂಡ್ ಅಣ್ಣನಿಗೆ ಕೆಲಸ ಕೊಡ್ತೀನಿ. ಏನಮ್ಮ ಪರೀಕ್ಷೆ ಲಾಗ್ ಮಾಡ್ಕೊಂಡಿದ್ಯಾ? ಫಸ್ಟ್ ಕ್ಲಾಸ್. ನೀನ್ ಯಾವತ್ತು ಫಸ್ಟ್ ಕ್ಲಾಸ್ ತಾನೆ. ಏನಮ್ಮಾ ಇವರೆಲ್ಲ ಇಂಟರ್ವ್ಯೂ ಬಂದಿರೋರು? ಏನ್ ಸಾಲ ವಸೂಲ್ ಮಾಡಕ್ ಬಂದ್ ಪಟಾಣರಾಗಿ ಸೆಡ್ಕೊಂಡು ಕೂತಿದಾರಲ್ಲ. ಇದಕ್ಕೆಲ್ಲ ನೀನೇ ತಲೆ ಕೆಡಿಸ್ಕೋತೀಯ ಡ್ಯಾಡಿ. ನಾನ್ ತಲೆ ಓಡಿಸ್ತೀನಿ, ಸುಮ್ಮನಿರಿ. ಓಡಿಸು ಓಡಿಸು, ಸದ್ಯ ರೇಸ್ ಕೂದ್ರೆ ಹಾಗೆ ನಾನ್ ಇಲ್ಲಿಂದ ಓಡೋಗಾಗ ಮಾಡಿದ್ರು ಸರಿ ಡ್ಯಾಡಿ? ಡೋಂಟ್ ವರಿ. ಸರಿ. ಓಹೋ, ಅಲ್ಲಿ
ಸರಿ ಏನಪ್ಪ ಇಂಟರ್ವ್ಯೂಗೆ ಬಂದಿದಾರಲ್ಲ ಬಂದವ್ರಿಗೆಲ್ಲ ಅವನನ್ ಕೊಡು. ಯಾಕೆಂಗ್ ಕೇಳಿದ್ರೇನ್ ಹೇಳ್ತೀಯ? ನೆನ್ನೆನೆ ಹೇಳಿದ್ರಲ್ಲ ತಾಯಿ, ಹಂಗೆ ಹೇಳ್ತೀನಿ ಬಿಡಿ. ಗುಡ್ ನೋಡು, ನಾನು ಬೆಲ್ ಮಾಡಿದ್ಮೇಲೆ ಒಬ್ಬೊಬ್ಬರನ್ನ ಕಳಿಸ್ಬೇಕು. ಕಮಾನ್ ಕಮಾನ್. ಆಗ್ಲಿ ಅಮ್ಮ ಅವ್ರೆ, ಇವತ್ತು ನಮ್ಮ ಯಜಮಾನ್ರ ಮಗಳು ಹುಡ್ದಪ್ಪ, ನಿಮ್ಗೆಲ್ಲ ಸಿಹಿ ಕಳ್ಸವ್ರೆ. ಹಾ ತಗಳಿ. ಒಳ್ಳೆ ಶುಭ ಶಕ್ನಪ್ಪ, ಇವತ್ತು ಸ್ವೀಟೆ ಹಂಚ್ತಾ ಇದ್ದ. ಹೌದೌದು, ನಿಮ್ದು ಸ್ವಲ್ಪ ಭಾರಿ ಶರೀರ, ಎರಡು ತಕಳಿ. ಒಳ್ಳೆ ಚೆನ್ನಾಗಿ ಸಂತೋಷ. ಸಾರು, ನೀವು ಒಳಗೆ ಹೋಗಿ ಕರೀತಾ ಇದ್ದಾರೆ. ಹ್ಯಾಪಿ ಬರ್ತೇ ಮೇಡಮ್. ಥ್ಯಾಂಕ್ ಯು ಫಾರ್ ಯುವರ್ ಸ್ಪೀಚ್. ಒಂದ್ ನಿಮಿಷ, ಒಳಗಡೆ ಇಂಟರ್ವ್ಯೂ ಓಟ್ ಬಂದ್ಬಿಡ್ತೀನಿ. ನಿಮ್ ಮಿಸ್ಟರ್. ಏನ್ ಸಿಸ್ಟರ್? ಇಂಟರ್ವ್ಯೂ ಅಲ್ಲಲ್ಲ, ಇಲ್ಲಿ. ಸಾರಿ, ದಿಸ್ ಆರ್ ಆಲ್ ಮೈ ಸರ್ಟಿಫಿಕೇಟ್ಸ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ನಿಮ್ ಹೆಸರೇನ್ರಿ? ಸರ್ಟಿಫಿಕೇಟ್ ನಲ್ಲಿರೋದು ತಿರುಮಲ ಗೌಡ ಅಂತ. ಎಲ್ಲರೂ ನನ್ನ ತಿರು ತಿರು ಅಂತ ಕರೀತಾರೆ. ತಿರು ಅಂತಾರ? ಏನ್ ಓದಿದ್ದೀರಾ? ಬಿ ಎಸ್ ಸಿ. ಬಿಎಸ್ಸಿ ಓದಿದ್ದೀರಾ? ಏನ್ ಸಬ್ಜೆಕ್ಟ್? ಸಬ್ಜೆಕ್ಟ್ 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 ಏನ್ರಿ ಮೇಡಮ್? ಒಂದ್ ಸಬ್ಜೆಕ್ಟ್ ಏನ್ರಿ? ಅಯ್ಯೋ ಅಯ್ಯೋ ಅಯ್ಯ, ಟಾಯ್ಲೆಟ್ ಎಲ್ಲಿದೆ? ಯಾವ ಲೈಟು? ಅಯ್ಯೋ ಟೂಬ್ ಲೈಟು. ಓ ಅದ, ಅದು ಇಲ್ಲಿ ಸರಿ ಇಲ್ಲ. ಇಲ್ಲೇ ಒಂದ್ ಪರ್ಲಾಂಗ್ ದೂರದಾಗೆ ಕೆರೆ ಅದೇ, ಎಲ್ರೂ ಅಲ್ಲೇ ಹೋಗವ್ರೆ, ನೀವು ಹೋಗಿ. ಸಾರು, ಮ್ಯಾನೇಜರ್ ಸೀಟು ನಿಮ್ಗೆ ಗಟ್ಟಿ, ನಡೀರಿ ಕರೀತಾವ್ರೆ. ಹೌದಾ? ಒಂದ್ ಐದ್ ನಿಮಿಷ ಬಿಟ್ಕೊಂಡ್ಬರ್ತೀನಿ ಅಂತ ಅಮ್ಮ ಅವ್ರಿಗೆ ಹೇಳ್ತೀರಾ? ಬಂದ್ಬಿಡ್ತೀನಿ. ಬೇಗ ಕಳ್ಸೋ. ಎಲ್ಲಿಗ್ ತಾಯಿ ಕಳ್ಸೋದು? ನಾವ್ ಅವ್ರನ್ನ ಎಲ್ಲಿಗ್ ಕಳಿಸ್ಬೇಕು ಅಂತಿದ್ವು, ಅಲ್ಲಿಗೆ ಅವರಾಗೆ ಹೊಂಟೋದ್ರು. ಬೇರೆ ಯಾರಾದ್ರೂ ಬರ್ಬೋದು, ಅಲ್ಲೇ ಕೂತಿರು. ಆಗ್ಲಿ ಅಮ್ಮ ಅವ್ರೆ. ಯಾರ ಅಣ್ಣನಾಗಿ ಮ್ಯಾನೇಜರ್ ಕೆಲಸ ಬರ್ದೈತೋ ಆ ದೇವ್ರಿಗೆ ಗೊತ್ತು. ಯಾರೋ ಬತ್ತಾರಂಗದೆ. ಅಮ್ಮ ಅವ್ರೆ, ಇಂಟರ್ವ್ಯೂಗೆ ಯಾರೋ ಬಂದವ್ರೆ. ಹೇಗಿದ್ದಾರೆ? ಬೆಳ್ಳಿಗೆ ಉದ್ದಕ್ಕವ್ರೆ. ಬೇಗ ಕೆಲ್ಸ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನಿಮ್ ಹೆಸರೇನ್ರಿ? ಸುರೇಶ್ ಅಂತ. ಮದ್ವೆ ಆಗಿದ್ಯೋ? ಯಾಕೆ ಮೇಡಮ್, ಇಲ್ಲಿ ಬ್ಯಾಚುಲರ್ಸ್ ಕೆಲಸ ಕೊಡಲ್ವಾ? ಪರವಾಗಿಲ್ವಿ, ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು. ಅಷ್ಟೇ ಚೆನ್ನಾಗಿ ಕೆಲಸನೂ ಮಾಡ್ತೀನಿ. ಆನ್ಸರ್ ಟು ದ ಪಾಯಿಂಟ್, ಮದ್ವೆ ಆಗಿದೆಯೋ ಇಲ್ವೋ? ಇಲ್ಲ. ಯಾಕಾಗ್ಲಿಲ್ಲ? ಮನಸ್ಸು ಮೆಚ್ಚೋ ಅಂತ ಹುಡುಗಿನ ಹುಡುಕ್ತಾ ಇದ್ದೀನಿ. ಸಿಕ್ಕಿಲ್ಲ. ಇನ್ನೂ ಸಿಕ್ಕೆ. ಉಷಾ, ಏನು ಎಸ್ಟೇಟ್ ಓನರ್ ಮಗಳು ನೀನು ತನ್ನ ಯಾಕೆ ಹೇಳಲಿಲ್ಲ? ಸರಿ, ಸುನೀತಾ ಸಿಕ್ಕಿದ್ಲ? ಇಲ್ಲ ಉಷಾ, ಎಲ್ಲೆಲ್ಲಿ ಹುಡುಕಿದ್ರು ಏನು ಪ್ರಯೋಜನ ಆಗ್ಲಿಲ್ಲ. ಬೈ ದಿ ಬೈ, ನಿನ್ ಬರ್ತ್ಡೇಗೆ ನನ್ನ ಶುಭಾಶಯಗಳು. ಬರ್ತ್ಡೇ? ಯಾರು ಹೇಳಿದ್ರು? ಬರ್ತಾ ನಿಮ್ ಪ್ಯೂನ್ ಬಾಗ್ಲಲ್ಲೇ ಸ್ವೀಟ್ ಕೊಟ್ಟ. ನೀವು ತಿನ್ಬಿಟ್ರ? ಫಸ್ಟ್ ಕ್ಲಾಸ್ ಆಗಿತ್ತು. ನಿನ್ ಬರ್ತ್ಡೇ ಸ್ವೀಟ್ ಅನ್ನ ಸುರೇಶ್, ತುಂಬಾ ಚೆನ್ನಾಗಿತ್ತು. ಉಷಾ, ಆ ಸ್ವೀಟ್ನ ನಿಮ್ ಮನೇಲಿ ನೀನೇ ಪ್ರಿಪೇರ್ ಮಾಡ್ತೀಯ? ನಾನಲ್ಲಪ್ಪ ಸುರೇಶ್. ನೋಡಿ ಆಯ್ತೇ, ನಮ್ಮ ಸೆಲೆಕ್ಷನ್. ಡ್ಯಾಡಿ, ಇವ್ರೆ ಏನ್ರಿ, ನಾಳೆನೇ ರಿಪೋರ್ಟ್ ಮಾಡ್ಕೊಂಡ್ಬಿಡಿ ಡ್ಯೂಟಿಗೆ. ಆಲ್ ರೈಟ್, ಒಂದು ತಿಂಗಳಲ್ಲಿ ಗೊತ್ತಾಗುತ್ತಲ್ಲ ಕೆಲಸ ಕಾರ್ಯ ಹಾಗೆ ಮಾಡ್ತಾನೆ ಅಂತ. ಸರ್, ನಮ್ ತಂದೆ ಒಂದು ಕಾಗದ ಕೊಟ್ಟಿದೆ. ಪಾ, ನನಗೆ ಲೆಟರ್ ಕೊಡೋರೆ ಜಾಸ್ತಿ. ಯಾರ್ ನಿಮ್ ತಂದೆ? ಇನ್ಸ್ಪೆಕ್ಟರ್ ಲೋಕನಾಥ್. ಯಾರು? ಲೋಕನಾಥ್. ಲೋಕನಾಥ್ ನಮ್ ಲೋಕನೇ. ಅವನ್ ಮನ ನೀನು
ಮಾಡ್ತೇನೆ ಮಾ. ನಮ್ಮಿಬ್ರು ಸೆಲೆಕ್ಷನ್ ಒಂದೇ ಆಗೋಯ್ತು. ನಾನ್ ಹೇಳ್ತು ಈ ಮುಂಡೆ ಗಂಡನ್ನೇ ಮಾ. ಯಾಕೆ ಇವನ್ನ ನಿಂತ ಕಡೆ ನಿಲ್ಲಾರ್ದೇನ ವಾಲಾಡ್ತಾ ಇದ್ದಾನೆ? ಏನಮ್ಮ ಇಷ್ಟು ನಿಮ್ ಮೆಡಿಕಲ್ ರಿಪೋರ್ಟ್ ಸರಿಯಾಗಿ ನೋಡಿದ್ಯಾ? ಸರಿಯಾಗಿದ್ಯಾ? ಮತ್ತೆ ಯಾಕೆ ಹೀಗಾಡ್ತಾ ಇದ್ದಾನೆ? ಯಾಕೆ ಹೀಗಾಡ್ತಾ ಇದ್ಯಾ? ಯಾಕೂ ಇಲ್ಲ ಸರ್, ಆಡ್ತಾ ಇದೀಯ. ಒಂದ್ ನಿಮಿಷ ಯಾಕೆ, ಒಂದ್ ಮಿನಿಟ್ ವೈ ವೈ. ಯಾಕಮ್ಮ ಅವನ ಹಾಗೆ ಓಡೋದ? ಯಾಕೂ ಇಲ್ಲಪ್ಪ. ಸ್ವೀಟ್ಸು ತಿಂದ್ರಲ್ಲ, ಸ್ವಲ್ಪ ಹೊತ್ತಿಗೆ ನಿಮಗೂ. ನೀರಿದೆಯೇನೋ ಕೆರೆ ಕಡೆ ನಾನು ಓಡ್ಬೇಕಾಗುತ್ತೆ ಕಣೋ. ಬಾಸ್, ಸುನೀತನ್ ಹುಡುಕೊಂಡು ಹೋದ ನಂಬತ್ರಿ ಹಾವು ಕಚ್ಚಿ ಸತ್ತೋದ ಬಾಸ್. ಶಟಪ್. ಸಾವನ ಸುದ್ದಿ ಹೇಳೋಕ ಇಷ್ಟು ದೂರ ಬಂದ್ರಿ? ಸತ್ತವನ ಬಗ್ಗೆ ಸಂಕಟಪಟ್ಟು ಏನು ಪ್ರಯೋಜನ ಇಲ್ಲ. ಆ ಕಾಡೊಳಗೆ ಎಲ್ಲಿಗೆ ಹೋಗ್ಬೇಕು ಅಂತ ತಿಳಿದೆ ಅವಳು ಅಲ್ಲೇ ಎಲ್ಲೋ ಇರಬೇಕು. ಅವಳನ್ನು ಹಿಡಿದು ತರೋವರೆಗೂ ಈ ನಿಮ್ಮ ಮುಖಾನ್ ತೋರಿಸ್ಬೇಡಿ. ಹ್ಮ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೋಡ್ದೇನಮ್ಮ ಹುಡುಗ ಎಷ್ಟು ಶಿಸ್ತಾಗಿ ಕೆಲಸ ಮಾಡ್ತಾ ಇದ್ದಾನೆ. ನಮ್ ಹಳೆ ಮ್ಯಾನೇಜರ್ ಇದ್ದ ನೋಡು, ಹಳೆ ಬಿಡ್ನವನು. ಗಂಟೆ 11ಕ್ಕೆ ಘಟಾನ ಕುರ್ಚಿ ಘಟಾಯಿಸಿ ಗೊರಕೆ ಹೊಡಿತಾ ಇದ್ದ ನೋಡು ನೋಡು. ಎಷ್ಟಾದ್ರೂ ಇನ್ಸ್ಪೆಕ್ಟರ್ ಮಗ ಅಲ್ವೇನಪ್ಪ? ಅಲ್ವೇನಮ್ಮ ಅಲ್ವೇ. ಡ್ಯಾಡಿ, ನಮ್ ಹೊಸ ಮ್ಯಾನೇಜರ್ಗೆ ಎಸ್ಟೇಟ್ನ ತೋರಿಸಲ್ವಾ? ಅದಕ್ಕೇನಮ್ಮ ಡ್ರೈವರ್ ಜೊತೆಲಿ ಕಳ್ಸು ನೋಡ್ಕೊಂಡ್ ಬರ್ಲಿ. ಡ್ಯಾಡಿ, ನಿಮ್ಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಯಾಕಮ್ಮ ನನಗಿಂತ ಸರ್ಟಿಫಿಕೇಟ್ ಕೊಡ್ತಾ ಇದೀಯಾ? ಮತ್ತಿನ್ನೇನು, ಡ್ರೈವರ್ಗೆ ನಮ್ ಎಸ್ಟೇಟ್ ಬಗ್ಗೆ ಏನ್ ಗೊತ್ತು? ಹಾಳು ಮಾಡಿದ್ ಹಾಳು ಅಂತ ನೀವೇ ಹೇಳ್ತಿರ್ಲಿಲ್ವಾ? ನಾನೇ ಪರ್ಸನಲ್ ಆಗಿ ಹೋಗ್ತೀನಿ ಡ್ಯಾಡಿ. ಕರೆಕ್ಟ್, ಕರೆಕ್ಟ್, ಹಾಗೆ ಮಾಡಮ್ಮ. ಸುರೇಶ್, ಲೆಟ್ಸ್ ಗೋ. ಎಸ್ ಮೇಡಮ್. ಸುರೇಶ್, ಇದೇ ನಮ್ಮ ಆಲೂಗಡ್ಡೆ ತೋಟ. ಹನುಮಜ್ಜಾ. ಹಾ, ಬಂದೆ ಕಣ್ರವಾ. ನಮಸ್ಕಾರ ಕಣ್ರವಾ. ನಮಸ್ಕಾರ ಹನುಮಜ್ಜ, ಇವರೇ ನಮ್ಮ ಹೊಸ ಮ್ಯಾನೇಜರ್. ಅದ್ಭುತ ಬುದ್ಧಿ. ನಮಸ್ಕಾರ ಹನುಮಜ್ಜ. ಬನ್ನಿ, ಕಾಫಿ ಎಸ್ಟೇಟ್ ಕಡೆ ಹೋಗೋಣ. ಬರ್ತೇನೆ ಅಜ್ಜ. ಒಳ್ಳೇದು, ಬರ್ತೀನಿ. ತಾತ ಬೇಗ ಬಾ ತಾತ, ಹಶ್ವಾಗುತ್ತೆ. ಹೇಗಿದೆ ನಮ್ಮ ಎಸ್ಟೇಟ್? ಎಸ್ಟೇಟ್ ಹೇಗಿದೆ ಅಂತ ಕೇಳ್ತಾ ಇದ್ರೆ ನನ್ನ ಮುಖನೇ ನೋಡ್ತಿದ್ದೀರಲ್ಲ. ಇಲ್ಲ ಉಷಾ, ನಾನು ಏನೇನು ನೋಡ್ತಾ ಇರಲಿಲ್ಲ, ಏನೋ ಯೋಚನೆ ಮಾಡ್ತಿದ್ದೆ. ಏನು? ಅದೇ, ನಾವಿಬ್ರು ಲೈಬ್ರರಿಲಿ ಮೊದಲು ಮೊದಲು ಭೇಟಿಯಾಗಿ ಜಗಳ ಕಾದಿದ್ದು, ಆಮೇಲೆ ಅದೇ ಜಗಳನ ಪಾರ್ಕ್ನಲ್ಲಿ ಕಂಟಿನ್ಯೂ ಮಾಡಿದ್ದು, ಈಗ ನಿಮ್ಮ ಎಸ್ಟೇಟ್ನಲ್ಲೇ ಮ್ಯಾನೇಜರ್ ಕೆಲಸಕ್ಕೆ ಸೇರಿರೋದು, ಇವೆಲ್ಲ ನೋಡಿದ್ರೆ ಕಥೆನೋ ಕಾದಂಬರಿನೋ ಓದ್ದಾಗಿದೆ ಅಲ್ವಾ? ಹಾಗೆಂತಲೇ ತಿಳ್ಕೊಳ್ಳಿ. ನಿನ್ನೊಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ನೀನ್ ನನ್ನ ನಿಮ್ಮ ಎಸ್ಟೇಟ್ ತೋರ್ಸಕ್ ಕರ್ಕೊಂಬಂದ್ಯಾ? ನನಗೇನು ಹಾಗನ್ಸಲ್ಲ. ಇನ್ ಹೇಗೆ ಅನ್ನಿಸ್ತಾ ಇದೆ? ನಿನ್ ಮನಸ್ಸಲ್ಲಿ ಏನೋ ಅಭಿಪ್ರಾಯ ಇದೆ ಅನ್ಸುತ್ತೆ. ಏನ್ ಅಭಿಪ್ರಾಯ ಹೇಳ? ಏ ಉಷಾ, ನಗುವ ನಿನ್ನ ಮೊಗದ ಚನ್ನ ಒಲವನು ಕೋರಿದೆ. ನಗುವ ನಿನ್ನ ಮೊಗದ ಚನ್ನ ಒಲ
ಗೆಲವನು ಕೋರಿದೆ ಮಾತಲೆ ನನ್ನ ಮೈ ಚೆಲುವನ್ನ ಹೊಗಳದೆ ಚೆನ್ನ ಸದಾಗಿದೆ ನಗುವ ನಿನ್ನ ಮೊಗದ ಚೆನ್ನ ಲವನು ಕೋರಿದೆ ಹೊಳೆಯುವ ಚೆನ್ನ ಒಲವನು ಕೋರಿದೆ ಕೆಣಕುವ ಮಾತಿಲ್ದ ಕಾಡಿರುವೆ ಸರಸಕ್ಕೆ ಬಾಯಿಲ್ದು ಕೂಗಿರುವೆ ಕೆಣಕುವ ಮಾತಿಲ್ದ ಕಾಡಿರುವೆ ಸರಸಕ್ಕೆ ಬಾಯಿಲ್ದು ಕೂಗಿರುವೆ ಇನ್ನು ನನ್ನ ಆಟ ನೀ ನೋಡುವೆ ಬಾಣ ಸೋಕಲು ನನ್ನ ಸೋತೆನ್ನು ಚಿನ್ನ ಕೇಳೆ ನಗುವ ನಿನ್ನ ಮೊಗದ ಚೆನ್ನ ಒಲವನು ಕೋರಿದೆ ಎಲ್ಲಿ ಹುಡ್ಕೋದ್ರು ಕಾಣಿಸ್ತಾ ಇಲ್ವಲ್ಲ ಯಾವ ಕಡೆ ಹೋಗಿರ್ಬೇಕು ಈ ಕಡೆ ಹುಡ್ಕೋಣ ನಡಿ ಏನು ಹ್ಮ್
ಏಯ್, ಅವಳಲ್ಲೇ ಎಲ್ಲೋ ತಪ್ಪಿಸ್ಕೊಂಡಿರ್ಬೇಕು. ನೀನ್ ಅಲ್ಲಿಗೆ ಹೋಗು, ನಾನು ಇಲ್ಲೇ ಕಾಯ್ಕೊಂಡಿರ್ತೀನಿ ಅವಳಿಗೆ. ದಾಸಿನಿ ಹೋಗೋಣ. ಸಿ ಡ್ಯಾನ್ಸರ್ ಹೋಟೆಲ್ ಹೊರಾಜನ್. ಅಂಕಲ್, ಆ ರೀಟಾ ಕೊಲೆ ಮಾಡಿದ್ನಲ್ಲ, ಅವನ ಜೊತೆ ಆ ರೌಡಿಗಳು ಇದ್ರು. ಹಾಗ? ಈ ವಿಷಯ ನನಗೆ ಮೊದಲೇ ಯಾಕೆ ಹೇಳಿಲ್ಲ? ನಾನು ಏನು ಹೇಳಿದ್ರು ನೀನು ನಂಬಲ್ವಲ್ಲ. ಓಕೆ ಓಕೆ. ನೀನ್ ಇಲ್ಲೇ ಇರು, ನಾ ಬಂದ್ಬಿಡ್ತೀನಿ. ಸರಿ. ಸುರೇಶ್, ಯಾಕೆ, ಏನಾಯ್ತು? ಸರ್, ನಾನು ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರ್ಗ? ಹೌದ್ ಸರ್. ಸುನೀತಾ ತಪ್ಪಿಸ್ಕೊಂಡ್ಲು ಅಂತ ಹೇಳಿದ್ನಲ್ಲ ಸರ್. ಸಿಕ್ಕದ್ಲ? ಸಿಕ್ಕದ್ಲ ಸರ್. ಯಾರೋ ರೌಡಿಗಳು ಅವಳನ್ನ ಹೊತ್ಕೊಂಡು ಹೋಗ್ತಾ ಇದ್ರು, ಅವರಿಂದ ನಾನು ಉಳಿಸ್ಕೊಂಡಿದ್ದೀನಿ ಸರ್. ಅವಳು ಹೊರಗಡೆ ಇದ್ದಷ್ಟು ಅವಳು ಜೀವಕ್ಕೆ ಅಪಾಯ. ಆದಷ್ಟು ಬೇಗ ನಾನು ಅವಳನ್ನ ನಮ್ಮ ತಂದೆ ವಶಕ್ಕೆ ಒಪ್ಪಿಸ್ಬೇಕು. ವೆರಿ ಗುಡ್, ವೆರಿ ಗುಡ್, ಮಾಡ್ಬೇಕಾದ್ದೆ ಒಳ್ಳೆ ಕೆಲಸ. ಮೊದ್ಲು ಬರ್ತೀನಿ. ನೋಡು ನೋಡು, ಬೆಂಗಳೂರಿಗೆ ಹೋಗ್ತೀನಿ ಅಂತ ಯಾವ್ದ್ರಲ್ಲಿ ಹೋಗ್ತೀಯಾ? ಬಸ್ ಅಲ್ಲಿ ಹೋಗ್ತೀನಿ. ಹುಚ್ಚಪ್ಪ, ಬಸ್ ನಲ್ಲಿ ಹೋಗೋದು ಬೇಡ ಬೇಡ, ನಾನು ಜೀಪ್ ತಗೊಂಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂಕಲ್, ಅಂಕಲ್.
ಕಾರ್ ಬರ್ತಾ ಇರೋದು ಕಾಣ್ತಾ ಇಲ್ವೇನೋ? ಮನೆ ಹೇಳ್ಬಿಟ್ಟು ಬಂದಿದ್ಯಾ? ಮನೆ ಎಲ್ಲಿದೆ? ಮನೆ ಎಲ್ಲಿದೆ? ಮನೆ ಎಲ್ಲ ಸುಮ್ಮನೆ. ಈ ಜಗತ್ತೇ ನನ್ನ ಮನೆ, ಈ ಭೂಮಿನೇ ನನ್ನ ಹಾಸಿಗೆ, ಈ ಆಕಾಶನೇ ನನ್ನ ಒದಿಕೆ. ನೀವೇ ನನಗೆ ಅನ್ನದಾತರು. 1 ರೂಪಿ ಪ್ಲೀಸ್. ಹುಚ್ಚ ಅಂತ ಕಾಣಿಸುತ್ತೆ. ಹೌದು, ನಾನುಚ್ಚ ನಾನುಚ್ಚ. ಆಳು ಹೊಟ್ಟೆ ಘಸಿವನು ಹುಚ್ಚು, ಬಡವರು ಪಾಲಿಗೆ ಸುಡುಗಾರನ ಕಿ. ದಾರಿ ಬಿಡ. ನಾನು ಬಿಡಲ್ಲ. 1 ರೂಪಿ ಪ್ಲೀಸ್, ನಾನು ಬಿಡಲ್ಲ. ಡೋಣೆ, ಗಿವ್ ಮೈ ರೂಪಿ ಮ್ಯಾನ್. ತರೀಕೆ 1 ರೂಪಿ, 1 ರೂಪಿ ಯಾರು ಆಂಟಿ? ರೌಡಿಗಳನ್ನ ಹಿಡಿಯಕ್ ಬರ್ತಿದ್ದಾರೆ, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಯಾಕೆ? ನೀನೇನ್ ತಪ್ಪು ಮಾಡಿದೆ? ನಾನೇನ್ ತಪ್ಪು ಮಾಡಿಲ್ಲ ಆಂಟಿ. ಆ ರೀಟಾ ಕೊಲೆ ನಾನು ನೋಡ್ದೆ ಅಂತ ಆವತ್ತಿಂದ ಎಲ್ಲರೂ ನನ್ನ ಹಿಂಬಾಲಿಸ್ತಿದ್ದಾರೆ. ರೀಟಾ ಕೊಲೆ? ನಿನ್ನ ಹೆಸರೇನು? ಸುನೀತಾ. ಸುನೀತಾ, ನೋಡು ಸುನೀತಾ, ನೀನೇನು ಹೆದರ್ಕೋಬೇಡ, ಇಲ್ಲಿ ನಿನ್ಗೇನೂ ತೊಂದರೆ ಆಗಲ್ಲ. ಊಟ ಮಾಡ್ದಿಯಮ್ಮ? ಇಲ್ಲ ಆಂಟಿ, ತುಂಬಾ ಹಶವಾಗ್ತಿದೆ. ಬಾ, ಊಟ ತರಿಸ್ತೀನಿ. ಅಪ್ಪಾಜಿ, ಅಪ್ಪಾಜಿ, ನಾನು ಈಗಲೇ ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರ್ಗಾ? ಯಾಕಮ್ಮ? ಸುನೀತಿನ ಬೆಂಗಳೂರಿಗೆ ಕರ್ಕೊಂಡು ಹೋಗುವಾಗ ಯಾರೋ ರೌಡಿಗಳನ್ನ ಮ್ಯಾನೇಜರ್ ಹೊಡೆದು ಬಿಟ್ಟು ಸುನೀತಿನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಫೂಲ್ಸ್, ಎಂಥ ಯೋಗ್ಯ ಕೆಲಸ ಮಾಡಿದ್ರು. ಇದು ನಿನಗ್ಯಾಕೆ ತಿಳಿತಮ್ಮ? ಅವ್ರ ತಂದೆನೆ ಫೋನ್ ಮಾಡಿದ್ರು ಅಪ್ಪಾಜಿ. ಅವ್ರಿಗೇನಾಗಿದೆಯೋ ಏನೋ. ಓ, ಇದಕ್ಕೆ ನೀನ್ ಯಾಕಮ್ಮ ಇಷ್ಟೊಂದು ವರಿ ಮಾಡ್ಕೋತೀಯಾ? ಆತನ ಜೀವಕ್ಕೆ ಅಪಾಯವಾಗಿಲ್ಲ ಅಂತ ತಾನೆ? ಅದೆಲ್ಲ ನನ್ನ ಟ್ರಂಕಲ್ಲಿ ಸರಿಯಾಗಿ ಕೇಳಿಸ್ಲಿಲ್ಲ ಅಪ್ಪಾಜಿ. ನಡೀರಿ ಅಪ್ಪಾಜಿ, ಹೋಗೋಣ. ಏನಪ್ಪಾಜಿ ಯೋಚನೆ, ಬನ್ನಿ. ಸರಿ ಮಾ, ಸರಿ. ನಾನ್ ಲೋಕನಾಥ್ ನೋಡಿದೆ, ಬಹಳ ದಿವಸಗಳಾಗೋಯ್ತು. ಅವ್ನ ಯೋಗಕ್ಷೇಮ ವಿಚಾರಿಸ್ದಾಗುತ್ತೆ. ನಮ್ಮಿಬ್ರು ಬಟ್ಟೆ ಬರೀ ರೆಡಿ ಮಾಡೋ. ಓಕೆ. ಇದನ್ನೆಲ್ಲ ನೋಡಿದ್ರೆ ಅವತ್ ಸುನೀತಾ ಕೊಲೆಗಾರನ್ ನೋಡಿದೆ ಅಂತ ಹೇಳಿದ್ದು ನಿಜ ಅಂತ ಅನ್ಸಲ್ವೇನಪ್ಪ? ಹೌದು ರೀ, ಅವ್ನು ಹೇಳೋದ್ ನಿಜ. ನನಗೂ ಹಾಗೆ ಅನಿಸ್ತಾ ಇದೆ. ಅಪ್ಪ, ನೀವು ಹೀಗೆ ಯೋಚನೆ ಮಾಡ್ತಾ ಕೂತ್ರೆ ಸುನೀತನ್ ಪ್ರಾಣಕ್ಕೆ ಅಪಾಯ ಬರುತ್ತೆ. ಈ ಡೈರಿಯಿಂದ ನೀವು ಆ ಗ್ಯಾಂಗ್ ಅನ್ನು ಪತ್ತೆ ಹಚ್ಚೋದಕ್ಕೆ ಅನುಕೂಲ ಆಗುತ್ತೋ ಅಲ್ವೋ? ಅಪ್ಪ ಪ್ಲೀಸ್, ಬೇಗ ಹೋಗಿ ಸುನೀತನ ಅವ್ರ ತಂದೆನ ಬಿಡಿಸೋದಕ್ಕೆ ಪ್ರಯತ್ನ ಮಾಡಿ. ಹೋಗಿ ಅಂದ್ರೆ ಬೇಗ ಹೋಗಿ. ವೆಲ್, ಈಗಲೇ ಹೋಟೆಲ್ ಹೊರೇಸನ್ಗೆ ಹೋಗಿ ವಿಚಾರಿಸ್ತೇನೆ. ಹಲೋ, ನಮ್ಮತ್ತು ಸುನೀತಾ ಇಲ್ಲೇ ಇದ್ದಾಳೆ. ನಿಮ್ಮಿಂದ ತಪ್ಪಿಸ್ಕೊಂಡವಳು ನಂಡ್ರ ಮೊಬ್ಬನ ಸಿಗಾಕೊಂಡಿದ್ದಾಳೆ. ಹುಷಾರ ನೋಡ್ಕೋತೀನಿ, ನೀನು ಬೇಗ ಬಾ. ಇಲ್ಲಿ ಲೂಸಿ ಅನ್ನೋ ಡಾನ್ಸರ್ ಯಾವ ರೂಮ್ ನಲ್ಲಿರೋದು? 402. 402. ಥ್ಯಾಂಕ್ ಯು. ಹಲೋ, ಲೂಸಿ ಸ್ಪೀಕಿಂಗ್. ಇನ್ಸ್ಪೆಕ್ಟರ್ ಬರ್ತಿದ್ದಾರೆ. 402 ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಕೋ, ಕ್ವಿಕ್. ಮಿಸ್ ಲೂಸಿ ಅನ್ನೋರ್ ನೀವೇನೆ? ಹೌದು. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಎಸ್, ಕಮ್ ಇನ್. ಥ್ಯಾಂಕ್ ಯು. ಸರ್, ಏನ್ರಿಯ? ನಾವು ಈಚೆನ ಇರೋಣ ಸರ್. ಏ, ಬಂದ್ರು. ಮಿಸ್ ಲೂಸಿ, ಈ ಫೋಟೋ ನಿಮ್ದೇನಾ?
ಹೌದು. ಈ ಟೋನಿಯನ್ನು ನಿಮಗೇನಾಗಬೇಕು? ನನ್ನ ಪ್ರೀತಿಸಿ ಮೋಸ ಮಾಡಿದ ದ್ರೋಹಿ, ಕೊಲೆಗಡಗರ ಗುಂಪಿಗೆ ಸೇರಿದವನು ಅಂತ ನಾನೇ ಅವನಿಂದ ದೂರ ಆದೆ. ಈಗ ಅವನೆಲ್ಲಿದ್ದಾನೆ ಅಂತ ನಿಮಗೇನಾದ್ರು ಗೊತ್ತಿದೆಯಾ? ಗೊತ್ತಿಲ್ಲ, ಗೊತ್ತಾಗೋದು ನನಗೆ ಬೇಕಾಗಿಲ್ಲ. ನೀವು ಸತ್ಯ ಹೇಳ್ತಿದ್ದೀರಾ? ಸುಳ್ಳು ಯಾಕೆ ಹೇಳಿ ಇನ್ಸ್ಪೆಕ್ಟರ್? ಬೈ ದಿ ಬೈ ಮಿಸ್ ಲೂಸಿ, ಇಫ್ ಯು ಹ್ಯಾವ್ ನೋ ಅಬ್ಜೆಕ್ಷನ್, ಈ ರೂಮ್ ಸ್ವಲ್ಪ ಸರ್ಚ್ ಮಾಡಬೇಕು. ನಾಟ್ ಇಟ್ ಆಲ್, ಯು ಆರ್ ವೆಲ್ಕಮ್ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು. ಇಲ್ಲ ಸರ್, ಯಾರು ಇಲ್ಲ ಸರ್. ಬೈ ದಿ ಬೈ, ಈ ಟೋನಿ ಏನಾದ್ರು ನಿಮ್ ಕಣ್ಣಿಗೆ ಬಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ರೂಮ್ನಾಗೆ ಯಾರೋ ಸಿಕ್ಕಾಕೊಂಡವರಾಗಿದೆ ಸರ್. ಇವ್ನು ಹಿಂಗೆ ಸರ್ ರಾತ್ರಿ ಕನಸ್ನಾಕದ್ರು ಒತ್ತಾರೆ ಹುಡ್ಕೊಂಡು ಹೋಯ್ತಾನೆ. ಇವ್ನ ಮಾತು ನೆಂಬೇಡಿ ಸರ್. ಮಿಸ್ ಲೂಸಿ, ಈ ರೂಮ್ನಲ್ಲಿ ಯಾರಿದ್ದಾರೆ? ಯಾರಿಲ್ಲ ಸರ್, ಖಾಲಿ ಇದೆ. ಕೇಳಿದ್ರ ಸರ್? ಎಂಪ ಸರ್, ಅರುಮನ್ ಬೀದಿಗೆ ತಗೊಂಡ್ ಬಾ. ತಂದೆ ಯಾರು ಇಲ್ಲ ಸರ್. ಲೋಕೇಶ, ಲೋಕನಾಥೇಶ್ವರ. ಯಾರು? ಓ ಬನ್ನಿ ಸರ್, ಬನ್ನಿ. ಹೇಗಿದ್ದೀರಾ? ಐ ಆಮ್ ಆಲ್ ರೈಟ್. ಏನಿಲ್ಲ, ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ. ಆಯ್ತಾ, ವಿಷಯ ತಿಳೀತಾ? ನಾನು ಹೇಳಲಿಲ್ಲ ಏನು ಆಗಿಲ್ಲ ಮಾತನಿಗೆ ಅಂತ. ನೋಡ್ದೋ ಇಲ್ಲೋ ಬಾಬಗೌಡ ಸರ್. ಏನು ಹೊರಟೇ ಬಿಟ್ರಲ್ಲ, ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ. ಅಮ್ಮ, ಅಮ್ಮ ಯಾರು ಬಂದಿದ್ದಾರೆ ನೋಡು. ನಮಸ್ಕಾರ. ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ? ಅಮ್ಮ, ಇವಳು ಅವ್ರ ಮಗಳು ಉಷಾ ಅಂತ. ನಮಸ್ಕಾರ ಅಮ್ಮ, ಕೂತ್ಕೊಂಡು ಮಾಡ್ಕೊಂಡು ಬರ್ತೀನಿ. ಏನಪ್ಪ ಸುರೇಶ, ಲೋಕು ಎಲ್ಲಿ? ಡ್ಯೂಟಿ ಮೇಲೆ ಹೋಗಿದ್ದಾರೆ. ನಂಜುಂಡು ಇದೇಣಯ್ಯ, ಇಷ್ಟು ಅಪರೂಪಕ್ಕೆ ದಯ ಮಾಡಿಸಿಬಿಟ್ಟೆ. ನಿನ್ನ ಸ್ವರೂಪ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕಣಯ್ಯ. ಅಲ್ಲಿ ಇವಳು ನಿನ್ನ ಮಗಳು ಉಷಾ ಅಲ್ವೇನೆಯ? ಆಗ ನೋಡ್ದಾಗ ಲಂಗ ಹಾಕೊಂಡು ಇಷ್ಟುದ್ದ ಇದ್ಲು, ಆಗ ನೀನ್ ನೋಡ್ದಾಗ ಅಷ್ಟುದ್ದ ಇದ್ಲು ಅಂತ ಈಗಲೂ ಅಟ್ಟೆ ಉದ್ದ ಇರ್ಬೇಕೇನೆಯ? ಸರಿ, ನಿನ್ನ ಮಗ ಏನು ಕಮ್ಮಿ, ಆತ ಬೆಳೀತಾ ಇರೋದು ನೋಡಿದ್ರೆ ಮೇಲ್ ಛಾವಣಿ ಇನ್ನು ಎತ್ತರಿಸ್ಬೇಕು ಅಂತ ಕಾಣಿಸುತ್ತೆ. ಎಲ್ಲ ಅವ್ರ ಅಪ್ಪನ ಹಾಗೆ ಕಡೆಯ. ಕರೆಕ್ಟ್, ಅಪ್ಪನಂತೆ ಮಗ. ಅಪ್ಪ ಹೋಟ್ಲಗ್ ಹೋಗಿದ್ರಲ್ಲ, ಏನಾದ್ರು ಪತ್ತೆ ಸಿಕ್ತಾ? ಏನಿಲ್ಲಪ್ಪ, ಆ ಲೂಸಿ ನೋಡಿ ಸಿಕ್ಕಿದ್ಲು, ಬಟ್ ಅವಳಿಂದ ಏನು ಪ್ರಯೋಜನ ಆಗ್ಲಿಲ್ಲ. ಏನಯ್ಯ, ನಿನ್ನ ಮಗನ್ನ ನನ್ನ ಹತ್ರ ಮ್ಯಾನೇಜರ್ಗೆ ಕೆಲಸ ಮಾಡುವಂತ ಕಳ್ಸಿದ್ಯಾ? ಡಿಟೆಕ್ಟಿವ್ ಕೆಲಸ ಮಾಡುದು ಕಳ್ಸಿದ್ಯಾ? ಅದ್ಯಾಕಯ್ಯ ಹಾಗಂತೀಯ? ಮತ್ತೆ ಇನ್ನೇನಯ್ಯ, ಊರ್ನವ್ರು ದನನೆಲ್ಲ ಮೇಸಿ ದೊಡ್ಡ ಬೋರೇಗೌಡ ಅನ್ನಿಸ್ಕೊಂಡ ಅಂತ ಈತನ್ಗೆ ಯಾಕಯ್ಯ ಊರ್ನವ್ರು ಸಾಬ್ರಿ? ಅದ್ಯಾರು ಸುನೀತಾ ಅಂತೆ, ಆಕೆನ ಕಾಪಾಡ್ಬೇಕಂತೆ. ಅಯ್ಯೋ ಈ ಪಾಡೆಲ್ಲ ಯಾಕೆ ಅಂತ. ಹಾಗಲ್ಲ ಸರ್, ಸುನೀತಾ ತಾಯಿಲ್ಲ ತಬ್ಲಿ, ತಂದೆ ಬೇರೆ ಜೈಲಿನಲ್ಲಿದ್ದಾರೆ, ಈಗ ನಾವಲ್ದೆ ಅವಳಗ್ ಬೇರೆ ಯಾರಿದ್ದಾರೆ ಹೇಳಿ. ಅದು ಸರಿಯಪ್ಪ, ಇಂಥ ಕೆಲಸಕ್ಕೆ ಅಂತಲೇ ಸರ್ಕಾರ ಪೊಲೀಸ್ನವ್ರ ದಂಡನ್ನೇ ಇಟ್ಟಿದ್ಯಲ್ಲೋಪ್ಪ. ಅವ್ರ ಜೊತೆ ಪಬ್ಲಿಕ್ ಕೂಡ ಸಹಕರಿಸೋದು ಒಳ್ಳೆತಾನೆ ಸರ್? ಒಪ್ತೀನಪ್ಪ, ಒಪ್ತೀನಿ. ಆದ್ರೆ ಹೀಗ್ ಒದೆ ತಿನ್ನೋದು ಯಾವ ಗ್ರಹಚಾರ ಹೇಳು? ಮತ್ತೆ ನನಗೇನು ಒಪ್ಪಿಗೆ ಇಲ್ಲಪ್ಪ. ಉಷಾ ಕಾಫಿ. ಬೈದಿ ಬೈ, ಇವತ್ತು ರಾತ್ರಿ ಊಟ ಇಲ್ಲೇ? ಮಾಡ್ತೀನಪ್ಪ ಮಾಡ್ತೀನಿ. ಏನ್ ನಿನ್ನ ಮನೆಗೆ ಬಂದ ಮೇಲೆ ನಾನು ಆ ಹೋಟ್ಲನ್ನ ನಾನು ಹೊಟ್ಟೆಗೆ ಬಸಿತೀನ? ಆ ದಿನಕ್ಕೆ ಮೂರು ಸಲ ಕತ್ತರಿಸ್ತೀನಿ, ಯೋಚನೆ ಮಾಡ್ಬೇಡ. ಇನ್ಸ್ಪೆಕ್ಟರ್ ಬಂದಿದ್ರು ಅಂತ ಗೊತ್ತಾಯ್ತು. ಅವ್ರಿಗೆ ನಮ್ಮ ಮೇಲೆ ಏನಾದ್ರು ಸಂಶಯ ಬಂತ? ಇಲ್ಲ ಬಾಸ್. ವೆರಿ ಗುಡ್, ಆದಷ್ಟು ಬೇಗ ಬ್ರೋಚ್ ನಮ್ಮ ವಶ ಆಗ್ಲೇಬೇಕು.
ಅಲ್ಲಿವರೆಗೂ ಸುನೀತಳ ಜೀವಕ್ಕೆ ಏನು ಅಪಾಯ ಆಗದಾಗ ನೋಡ್ಕೊಳ್ಳಿ. ಓಕೆ ಬಾಸ್. ₹1 ಪ್ಲೀಸ್ ಪ್ಲೇಟ್ ಮೀಲ್ಸ್ಗೆ. ಏಯ್ ಇಳಿಯೋ ಕೆಳಗೆ. ಬರ್ಲಿ ರೂಪಾಯಿ ಕೈಗೆ, ಆಮೇಲೆ ಇಲ್ಲಿ ತಿನ್ ಕೆಳಗೆ. ನನಗೆ ಬೇಕಾಗಿರೋ ₹1 ನೋಟು, ಇಲ್ಲಾಂದ್ರೆ ನಿನ್ ಕಾರಿ ಬೀಳುತ್ತೆ ಕಲ್ಲೇಟು. ಸುರೇಶ್. ಓ ಉಷಾ. ಯಾಕೆ ಸುರೇಶ್ ತಪ್ಪಿಗಿದ್ದೀರಾ? ನನಗ ಸುನೀತಾ ಯೋಚನೆ, ಅವಳು ನನ್ನ ಆಶ್ರಯದಲ್ಲಿರುವಾಗಲೇ ಆ ಗ್ಯಾಂಗ್ನವ್ರು ಅವಳನ್ನ ಅಪಹರಿಸ್ಕೊಂಡು ಹೋದ್ರಲ್ಲ, ಅದು ನನ್ನ ತಪ್ಪಾನೆ. ಉಷಾ ನನಗನ್ಸತ್ತೆ ಆ ಹೋಟ್ಲ್ ಹೊರೈಸನ್ಗೂ ಆ ಕೊಲೆಗಾರರ ಗುಂಪಿಗೂ ಏನೋ ಸಂಬಂಧ ಇದೆ. ನಿಮ್ ತಂದೆ ಹೋಗಿ ವಿಚಾರಿಸ್ಕೊಂಬಂದ್ರಲ್ಲ. ಪೊಲೀಸ್ನವ್ರು ಹೋದ್ರೆ ಕಳ್ಳರು ತಾವಾಗೆ ಎದುರಿಗೆ ಬರ್ತಾರ. ಅದು ಸರಿ, ನಾವಾಗೆ ಹೋಗಿ ಕಂಡಿಡಿಬೇಕು. ಹೇಗೆ? ಏನ್ ಹೇಳ್ತೀಯ ಪ್ಲೀಸ್? ಓಕೆ ಥ್ಯಾಂಕ್ ಯು. ಜಾಲಿಯಾ
ಖುಷಿ ಡೋಲಿಂಗ್. ಹಾಯ್ ಹಾಯ್ ಟೋನಿ, ಎಷ್ಟು ದಿವಸ ಆಯ್ತು ನಿಮ್ಮನ್ನ ನೋಡಿ? ಸಾರಿ ಡಿಯರ್, ತುಂಬಾ ಕೆಲಸ ಇತ್ತು ಅದಕ್ಕೆ ಬರಕ್ಕಾಗ್ಲಿಲ್ಲ, ಈಗ ಬಂದ್ಬಿಟ್ನಲ್ಲ. ಉಷಾ, ಸುನೀತಾ ಒಳಗಡೆ ಇದ್ರು ಇರ್ಬೋದು, ನಾವ್ ಹೇಗಾರು ಮಾಡಿ ಒಳಗಡೆ ಹೋಗ್ಬೇಕಲ್ಲ. ಹೇಗೆ? ಬಾ ಬಾ ಬಾ. ನಾನಾ? ಇಬ್ರು. ಬೈದ ಬೈ ಟೋನಿ, ಇನ್ಸ್ಪೆಕ್ಟರ್ ನಿಮ್ಮನ್ನ ಕೇಳ್ಕೊಂಡು ಇಲ್ಲಿಗೆ ಬಂದಿದ್ರು. ಏನು? ನನ್ನನ್ನು ಕೇಳ್ಕೊಂಡು ಇಲ್ಲಿ ಬಂದಿದ್ರ? ಅವ್ರ ಹತ್ರ ನಿಮ್ ಡೈರಿ ಬೇರೆ ಇತ್ತು. ವಾಟ್? ಹಾಗಾದ್ರೆ ನಾನು ಕಳ್ಕೊಂಡಿದ್ದ ಡೈರಿ ಅವ್ರಿಗೆ ಸಿಕ್ಕಿದೆ, ನೀನೇನ್ ಹೇಳಿದೆ? ನಿಮ್ಮನ್ ತೋರಿಸ್ಕೊಡ್ತೀನ ಡಾರ್ಲಿಂಗ್, ಈಗ ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದೆ. ಓ ಥ್ಯಾಂಕ್ ಯು ಡಾರ್ಲಿಂಗ್, ಥ್ಯಾಂಕ್ ಯು. ಅಟ್ ಯುವರ್ ಸರ್ವಿಸ್. ಗುಡ್ ಮಾರ್ನಿಂಗ್ ಸರ್. ಅಟ್ ಯುವರ್ ಸರ್ವಿಸ್ ಸರ್. ಏ, ಯಾರು ನಿಮ್ಗೆ ಆರ್ಡರ್ ಮಾಡಿದ್ದು? ನಮ್ಗೆ ಯಾರು ಆರ್ಡರ್ ಮಾಡ್ಬೇಕಾಗೇ ಇಲ್ಲ ಸರ್. ನೀವು ಹೇಳಿ, ಹೇಳದೆ ಇರ್ಲಿ, ನಿಮ್ ಸೇವೆ ಮಾಡೋದೇ ನಮ್ ಡ್ಯೂಟಿ ಸರ್. ಎಸ್ ಸರ್. ಬ್ರೆಡ್ ತಗೋ. ಮಸ್ಕಾ ಲಗಾವ್. ಮಸ್ಕಾ? ಓಕೆ ಲಗಾವ್. ಚೆನ್ನಾಗ್ ಹಾಕು, ಚೆನ್ನಾಗ್ ಹಾಕು. ಸಾರಿ ಸರ್, ಎಕ್ಸ್ಟ್ರೀಮ್ಲಿ ಸಾರಿ ಸರ್, ರಿಯಲಿ ಸಾರಿ ಸರ್. ಬಾಯ್ ಟವ. ಇಡಿಯಟ್, ಯಾರೋ ನಿಮ್ಗೆ ಕೆಲಸ ಕೊಟ್ಟವರು, ಇವತ್ತೆ ನಿಮ್ಮ ಮನೆಯಿಂದ ಡಿಸ್ಮಿಸ್ ಮಾಡಿಸ್ಬಿಡ್ತೀನಿ ಸರ್. ನಾವು ಬಡವರು ಸರ್. ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್. ಇವತ್ತೆ ಕೆಲಸಕ್ಕೆ ಸರಿದ್ದು ಸರ್. ಇನ್ ಮೇಲೆ ತಪ್ಪು ನಡೆಯಲ್ಲ ಸರ್. ಪ್ಲೀಸ್ ಸರ್, ಪ್ಲೀಸ್. ಯು ಗೆಟ್ ಔಟ್. ತಾವು ತಗೊಳ್ಳಿ ಸರ್, ನಡಿ ನಡಿ ನಡಿ. ಹಲೋ ಲೂಸಿ. ಹಲೋ. ಏ ಟೋಣಿ, ವಾಟ್ ಹ್ಯಾಪನ್ಡ್ ಯಾರ್? ಏನಿಲ್ಲ, ಬೆಣ್ಣೆ ಬಿದ್ದು ಬಿಡ್ತು. ಟೋಣಿ, ಸುನೀತನ್ ತುಂಬಾ ಜ್ವರ ಇದೆ. ಹಾಗ ಅವಳನ್ನು ಸರಿಯಾಗಿ ನೋಡ್ಕೊಂಡಿರ್ಬೇಕು ಅಂತ ಬಾಸ್ ಆರ್ಡರ್ ಮಾಡಿದ್ದಾರೆ. ಈಗ ಏನ್ ಮಾಡೋದು ಲೂಸಿ? ನೋಡಿ, ನಮ್ ಡಾಕ್ಟರ್ನ ಸರಿಯಾಗಿ 6 ಗಂಟೆಗೆ ಕಳಿಸ್ಕೊಡ್ತೀನಿ. ಅವ್ರು ನಮ್ಮವರು ಅಂತ ಹೇಗೆ ಗೊತ್ತಾಗೋದು? ನೋಡಿ, ನೀವು ಗರುಡ ಅಂತಂದ್ರೆ ಅವ್ರು ನಾಗರಾವು ಅಂತಾರೆ. ಓಕೆ 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 ಓಕೆ. ಕಮಾನ್ ವೆಯ್ಟ್ ಬಾಬಾ, ಮುಖ ತೊಳ್ಕೊಂಡ್ ಬಂದ್ಬಿಡ್ತೀನಿ.
ವಿಷಯ ಏನಾದ್ರು ಹೇಳಿದ್ಲಾ? ಹೇಳೋ ಸ್ಥಿತಿನಲ್ಲಿ ಇಲ್ಲ ಟೋನಿ. ನೇನ್ ಡಾಕ್ಟರ್ ಬರ್ತಾರೆ, ಮೊದ್ಲಿಕ್ಕೆ ಟ್ರೀಟ್ಮೆಂಟ್ ನಡೀಲಿ. ಓಕೆ. ಯಾರು? ನಾನು ಡಾಕ್ಟರ್. ಡಾಕ್ಟರ್ ಲೂಸಿ 6 ಗಂಟೆಗೆ ಬರ್ತಾರೆ ಅಂತ ಹೇಳಿದ್ಲು, ಇವ್ರು 5 ಗಂಟೆಗೆ ಬಂದ್ಯಾರಲ್ಲ. ಗರುಡ ನಾಗರ ಹಾವು. ಕಮಿಂಗ್ ಡಾಕ್ಟರ್. ಜ್ವರ ಬಂದು ಹುಡುಗಿ ಮಲಗಿದ್ರೆ ಅವಳು ಎದುರಿಗೆ ಯಮದೂತ ತರ ನೀವು ಹೀಗೆ ನಿಂತ್ಕೊಂಡ್ರೆ ಹುಷಾರಾಗೋದ್ ಹೇಗೆ? ಇವ್ರೇನ್ ಮಾಡ್ಬೇಕು? ಆಚೆ ಟ್ರೀಟ್ಮೆಂಟ್ ಮಾಡಕ್ಕೆ. ಯಾರಿಗೂ ಗೊತ್ತಾಗ್ಬಾರ್ದು. ನೋಡಿ, ನಾವ್ ಈಕೆ ಈಗಲೇ ಕರ್ಕೊಂಡು ಹೋಗ್ಬೇಕು. ಎಲ್ಲಿ ಕರ್ಕೊಂಡು ಹೋಗ್ಬೇಕು? ನಮ್ ಕ್ಲಿನಿಕ್. ನಮ್ ಕ್ಲಿನಿಕ್ ಕರ್ಕೊಂಡು ಹೋಗ್ಬೇಕು. ಯಾಕೆ ಕರ್ಕೊಂಡು ಹೋಗ್ಬೇಕು? ಪೇಷಂಟ್ ಉಳಿಯಲ್ಲ. ಪೇಷಂಟ್ ಉಳಿಯಲ್ಲ. ನೋ ನೋ ಡಾಕ್ಟರ್, ಈಕೆ ಎಲ್ಗೂ ಕರ್ಕೊಂಡು ಹೋಗ್ಕೊಡ್ದು ಅಂತ ನಮ್ ಬಾಸ್ ಆರ್ಡರ್ ಆಗಿದೆ. ಇವಳು ಇಲ್ಲೇ ಇದ್ರೆ ನಿಮ್ ಬಾಸ್ ಜೀವಕ್ಕೆ ಅಪಾಯ ಇದೆ. ವಾಟ್? ಪೇಷಂಟ್ ಜೀವಕ್ಕೆ? ಪೇಷಂಟ್ ಜೀವಕ್ಕೆ ಅಪಾಯ ಇದೆ. ಜೋಣೆ, ಇವಳು ಪ್ರಾಣಕ್ಕೆ ಅಪಾಯ ಆದ್ರೆ ಬಾಸ್ ನಮ್ಮನ್ನ ಸುಮ್ಗೆ ಬಿಡಲ್ಲ. ನಾವು ಜೊತೆ ಹೋಗೋಣ. ಎಸ್, ಯು ಆರ್ ಕರೆಕ್ಟ್. ಓಕೆ ಡಾಕ್ಟರ್, ಪೇಷಂಟ್ನ ನಮ್ಮ ಕಾರಕ್ಕೆ ಸಾಕ್ಸಿ. ಮುಟ್ಟಾಳ್ರ, ಇನ್ನೊಂದು ಕ್ಷಣದಲ್ಲಿ ಎಲ್ಲ ನಮ್ಮ ಕೈ ತಪ್ಪು ಹೋಗ್ತಿತ್ತು. ಅವನು ಡಾಕ್ಟರ್ ಅಲ್ಲ, ಡಾಕ್ಟರ್ ವೇಷದಲ್ಲಿ ಬಂದಿರೋ ಇನ್ಸ್ಪೆಕ್ಟರ್ ಮಗ ಸುರೇಶ್. ಹೌದು, ಇನ್ನು ಮುಂದಾದ್ರೂ ಎಚ್ಚರವಾಗಿರಿ. ಸುನೀತಾ ಕರ್ಕೊಂಡು ಹೋಗಿ. ಓಕೆ ಬಾಸ್. ಸುನೀತಾ ಸುರೇಶ್, ದೇಶ ಬದಲಾಯಿಸಿದ ಕ್ಷಣಕ್ಕೆ ಅಷ್ಟು ಸುಲಭವಾಗಿ ನಮ್ಮ ಕಣ್ಣಿಗೆ ಮಣ್ಣರಿಸಬಹುದು ಅಂತ ತಿಳ್ಕೊಬೇಡ. ನಾನು ನಿನಗೆ ಅದೇ ಹೇಳ್ತಾ ಇರೋದು. ಅಪರಾಧಿಯಾಗಿ ಕತ್ತಲು ಬಾಳ್ತಿರೋ ನೀನು ನಮ್ಮ ಕಣ್ಣಿಗೆ ಮಣ್ಣರಿಚಿದ್ರು ನ್ಯಾಯ ಕಣ್ಣಿಗೆ ಮಣ್ಣರಿಸ್ತೀನಿ ಅಂತ ಮಾತ್ರ ತಿಳ್ಕೊಬೇಡ.
ಕಡೆದಾಗಿ ಹೇಳ್ತಿದ್ದೀನಿ ಸುರೇಶ್, ನಿನಗೆ ಸಂಬಂಧವಿಲ್ಲದೆ ಇರೋ ನಮ್ಮ ವಿಷಯದಲ್ಲಿ ತಲೆ ಇಡೋದ್ರಿಂದ ನಿನಗೆ ಅಪಾಯ. ನಿನ್ನ ಸಾವಿಗೆ ನೀನೇ ಸಮಾಧಿ ತೋಡ್ಕೊಳ್ಳೋ ಹುಚ್ಚ ಸಾಹಸನ ಬಿಟ್ಬಿಡು. ಬಿಡಲ್ಲ, ಮೊದಲು ನಿನ್ನ ಸಮಾಧಿ ಮಾಡೋವರೆಗೂ ನಾ ಸುಮ್ಮನೆ ಇರಲ್ಲ. ಈಗ ನೀನಿರೋದು ಮೃತ್ಯು ಪಂಜರದಲ್ಲಿ, ಯಾವ ಕ್ಷಣದಲ್ಲಿ ಬೇಕಾದರೂ ನಾನು ನಿನ್ನನ್ನು ಕೊಲ್ಲಬಹುದು. ಏ ಯಾಕೋ ಮರಲಿದ್ದೆ ಕೊಚ್ಕೋಕಿಯ, ಈಗ ನನ್ನ ಜೀವ ನಿನ್ನ ಕೈಲಿರ್ಬೋದು, ಆದ್ರೆ ನಿಮ್ಮೆಲ್ಲರ ಜೀವ ಸರ್ಕಾರದ ಕೈಲಿದೆ. ನೀನು ನಿನ್ನ ಗ್ಯಾಂಗ್ನವರು ಮಾಡ್ತಿರೋ ಕಾಳಸಂತೆ ಕಳ್ಳ ಸಾಗಾಣಿಕೆ ಎಲ್ಲ ಬಯಲಾಗಿ ಒಂದಲ್ಲ ಒಂದ್ ದಿವಸ ಪೊಲೀಸ್ನವ್ರ ಕೈ ಸಿಕ್ಕಾಕೋತೀರಾ, ನಿಮಗ್ ತಕ್ಕ ಶಿಕ್ಷೆ ಆಗಿ ಆಗತ್ತೆ. ಬಿಸಿ ರಕ್ತ ಎಳೆ ವಯಸ್ಸು. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲಯ್ಯ ಎಲ್ಲಯ್ಯ ನನ್ನ ಮಗಳು, ಅಯ್ಯ ಗಂಟೆ ಹತ್ತಾಯ್ತಲ್ಲಯ್ಯ ಇನ್ನೂ ಬರ್ಲಿಲ್ವಲ್ಲಯ್ಯ. ಯಾಕೆ ಸುಮ್ಮನೆ ಗಂಟ್ಲು ಹರ್ಕೋತೀಯ, ನಿನ್ನ ಮಗಳ ಜೊತೆ ನಮ್ಮ ಸುರೇಶನು ಇದ್ದಾನೆ, ಧೈರ್ಯವಾಗಿರು. ನಿಮ್ಮ ಸುರೇಶ ಏನು ಮಹಾಭಾರತದ ಅಭಿಮನ್ಯು ಚಕ್ರವ್ಯೂಹ ಬೇಸಕ್ಕೆ ವಾಗಯ್ಯ, ಮೊನ್ನೆ ಅಚ್ಚಿ ಕುಡುಗಿನ ಕಾಪಾಡೋ ಕೈಲಾಗದೇನೆ ಬುರುಡೆ ಹೊಡೆಸ್ಕೊಂಡು ಬಂದಿದ್ದಾನಪ್ಪ. ಯಾಕೆ ಅಪಶಕ್ನ ನುಡಿತೀಯ, ನಿನ್ನ ಮಗಳು ನನ್ನ ಮಗ ಇಬ್ರು ಸುರಕ್ಷಿತವಾಗಿ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಪ್ಪ ನೀನು ಪೊಲೀಸು, ನಂಬಿಕೆ ಅನ್ನೋದು ನಿನ್ನ ಕೈ ನಿಂಬೆಹಣ್ಣಿದ್ದ ಹಾಗೆ, ನನಗೆ ಹೇಳು ನೊಣ ಕಂಡ್ರು ಭಯ. ಏನ್ರ ಏನಾದ್ರು ಕ್ಲೂಗಿ ಸಿಕ್ತೇನ್ರ? ಇಲ್ಲ ಸರ್, ಇಲ್ಲಿ ಗಂಟ ಇನ್ನು ಹುಡುಕ್ತಾನೆ ಇದೀವಿ ಸರ್, ಇನ್ನು ಸಿಕ್ಕಲಿಲ್ಲ. ಸಿಕ್ಕಲಿಲ್ಲ ಅಂತ ಹೇಳಕ್ ಬಂದ್ರ? ಇಲ್ಲ ಸರ್, ಇನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳಕ್ ಬಂದ್ವಿ ಸರ್. ಹುಡುಕಿ 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 ಸರ್, ನನಗೊಂದ್ ಡೌಟ್. ಏನದು? ಏನಿಲ್ಲ ಸರ್, ಇವ್ರ ಮಗಳು ಮೊಕದಮ್ಯಾಗ ಎತ್ಲಾ ಕಡೆ ಮಚ್ಚೆ ಐತೆ ಅಂತ. ಏನಯ್ಯ ಮಚ್ಚೆ ನೋಡಿ ಕಂಡಿಡಿಯೋಕೆ ನನ್ನ ಮಗಳಿನ ದಾರಿ ತಪ್ಪಿಸ್ಕೊಂಡ್ರೆ ಎಳೆ ಮಗು ಏನಯ್ಯ? ಸರ್ ನಿಮ್ ಮಗ ಎತ್ಲಾಗ ಹೋಯ್ತೀನಿ ಅಂತ ಯಾವ ಬಟ್ಟೆ ಹಾಕೊಂಡು ಹೋದ್ರು ಸರ್? ಇವ್ರ ಮಗನ ಮಠ ಸೇರ್ಕೋತೀನಿ ಅಂತ ಕಾವಿ ಬಟ್ಟೆ ಹಾಕೊಂಡೋದ. ಸುಮ್ನಿರಯ್ಯ, ಲೇ ಸ್ಟೇಷನ್ ಹೋಗಿ ವಿಷಯ ಏನಾದ್ರು ಇದ್ರೆ ನಂಗೆ ಬಂದು ತಿಳಿಸ್ರು. ಹೋರು ಹಂಗಾದ್ರೆ ಹುಡ್ಕೋದು ಬೇಡ ಅಂತೀರ ಸರ್? ಅಪ್ಪ ಬ್ಯಾಡ್ರೋ ಬ್ಯಾಡ್ರೋ, ಹೋಗಿ ಲಕ್ಷಣವಾಗಿ ಉಂಡು ಬೆಚ್ಚಿಗೆ ಪಾಚೆ ಹೋಗಿ. ಹೋರು ಹೋರು ಲಕ್ಷಣವಾಗಿ ಸೆಲ್ಯೂಟ್ ಹೊಡಿಯೋದೊಂದು ಕಳ್ಸಿದ್ಯಾ ನೋಡಪ್ಪ ಇವರಿಗೆ. ಲಾಪ ಏನಯ್ಯ ಮಾಡ್ಲಿ? ಏನು ಮಾಡಬೇಡ, ಸುಮ್ಮನೆ ನಿನ್ನ ಮಗಳು ನನ್ನ ಮಗ ಇಬ್ರು ನೆಮ್ಮದಿಯಾಗಿ ಬರ್ತಾರೆ. Thank you.
ಸ್ಲೀಪಿಂಗ್ ಔಷಧಿ ಸಿರಿಂಜ್ ತುಂಬ ಸುನೀತನ್ ಕರ್ಕೊಂಡು ಬಾ. ಆಗಲೋ ಫೋನ್ ಬಂತು ನೋಡೋ, ನಿನ್ ಮಗ ಏನಾದ್ರು ಮಾಡಿದಾನೆ ನೋಡು. ಹಲೋ ಇನ್ಸ್ಪೆಕ್ಟರ್ ಲೋಕನಾಥ್ ಕ್ಯಾ? ಅಪ್ಪ ನಾ ಸುರೇಶ್ ಮಾತಾಡ್ತಿರೋದು. ಸುರೇಶ್ ಎಲ್ಲಿಂದ? ಜಯನಗರದಲ್ಲಿರೋ ಗೀತಾ ನರ್ಸಿಂಗ್ ಹೋಮ್ ಇಂದ. ಸುನೀತನ್ ಹುಡುಕಕ್ ಹೋಗಿ ನಾನು ಉಷಾ ಗ್ಯಾಂಗ್ ನೋಡ್ಕೆ ಸಿಕ್ಕಾಕ್ಬಿಟ್ವು. ಹೇಗೋ ಏನೋ ಅಲ್ಲಿಂದ ತಪ್ಪಿಸ್ಕೊಂಡು ಸುನೀತನ್ ಕರ್ಕೊಂಡ್ಬಂದ್ಬಿಟ್ವು. ಯಾರಿಗೂ ಏನು ಅಪಾಯ ಆಗಿಲ್ಲ ತಾನೆ? ಯಾರಿಗೂ ಏನೂ ಆಗಿಲ್ಲ, ಸುನೀತನ್ ಸ್ವಲ್ಪ ಹುಷಾರಿಲ್ಲ ಅಂತ ಇಲ್ಲಿ ಅಡ್ಮಿಟ್ ಮಾಡಿದೀವಿ ಅಷ್ಟೇ. ಅಪ್ಪ ಆ ಗ್ಯಾಂಗ್ ನೋಡ್ ನಾವು ಪತ್ತೆ ಹಚ್ಚಿದೀವಿ, ನೀವು ಇಮ್ಮಿಡಿಯೇಟ್ ಆಗಿ ಬನ್ನಿ. ವೆರಿ ಗುಡ್ ವೆರಿ ಗುಡ್. ಒಂದು ಕೆಲಸ ಮಾಡು, ನಾನು ಅಲ್ಲಿಗೆ ಬರ್ತೇನೆ, ನೀನು ಅಲ್ಲೇ ಇರು, ಸ್ಟೇಷನ್ಗೆ ಹೋಗಿ ಪೊಲೀಸ್ನ ಕರ್ಕೊಂಡ್ಬರ್ತೇನೆ. ವೆರಿ ಗುಡ್. ಏನು ಇಟ್ಬಿಟ್ಟಲ್ಲೋ ಏನಂತೋ ಸುರೇಶ್ ಆ ಗ್ಯಾಂಗ್ ಒಂದು ಪತ್ತೆ ಮಾಡಿಬಿಟ್ಟಿದ್ದಾನೆ. ನಿನ್ನ ಮಗಳಿಗೆ ಏನು ಅಪಾಯ ಆಗಿಲ್ಲ, ಸುನೀತಾ ಮೈ ಸರಿ ಇಲ್ಲ ಅಂತ ಹೇಳಿ ಜಯನಗರ್ ಗೀತಾ ನರ್ಸಿಂಗ್ ಹೋಮ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ನಿನ್ನ ಮಗಳು ಅಲ್ಲೇ ಇದ್ದಾಳೆ. ನೀನು ಈ ಕೂಡಲೇ ಹೊರಡು, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ನೋಡಿ ಕರ್ಕೊಂಡು. ನಿನ್ ಪೊಲೀಸ್ ನೋಡ್ ಜೊತೆಲಾದ್ರು ಬಾ, ಫ್ರೆಂಚ್ ಜೊತೆಲಾದ್ರು ಬಾ, ನನ್ಗೆ ಏನ ಬೇಕಾಗಿದೆ? ನನ್ನ ಮಗಳು ಆರೋಗ್ಯವಾಗಿದ್ದಾರೆ. ಏನು ಆಗಿಲ್ಲ, ಹೋಗು ಅಂತಿದ್ದೀನಿ. ಟೆಂಪರೇಚರ್ ತುಂಬಾ ಹೆಚ್ಚಾಗಿದೆ, ಡಾಕ್ಟರ್ ಹೇಳ್ಬಿಟ್ಟು ಬರ್ತೀನಿ. ಅಂಕಲ್. ಸುನೀತಾ ಯಾಕೆ ಹೇಳ್ತೀಯ? ನಂಗೆ ಡ್ಯಾಡಿ ನ್ಯಾಪ ಬರ್ತಾ ಇದೆ, ಅವ್ರನ್ನ ಒಂದ್ಸಲ ನೋಡ್ಬೇಕು. ನೋಡುವಂತಮ್ಮ ನೋಡುವಂತೆ, ಡಾಕ್ಟರ್ ಬರ್ಲಿ, ಆಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ. ಹಾ ಡಾಕ್ಟರ್, ವಾರ್ಡ್ ನಂಬರ್ 12 ಪೇಷಂಟ್ಗೆ ಟೆಂಪರೇಚರ್ ತುಂಬಾ ಹೆಚ್ಚಾಗಿದೆ. ಬರ್ತೀನಿ ರೋ. ಸಿಸ್ಟರ್ ಈಗ ತಾನೇ ಜ್ವರ ಜಾಸ್ತಿ ಆಗಿದೆ ಅಂತ ಹೇಳಿದ್ರಲ್ಲ ಡಾಕ್ಟರ್. ಬೆಸ್ಟ್ ನಥಿಂಗ್, ಬಟ್ ಯಾವ್ದಕ್ಕೂ ಒಂದು ಎಕ್ಸ್ರೇ ತೆಗೆದು ಒಳ್ಳೇದು. ಬಾಯ್ ಪೇಷಂಟ್ ಎಕ್ಸ್ರೇ ರೂಮ್ ಕರ್ಕೊಂಬಾ. ಅಂಕಲ್ ಡೋಂಟ್ ವರಿ ಸುಮ್ಮನೆ, ನಾನು ನಿನ್ ಜೊತೆ ಬರ್ತೀನಿ. ನಾನು ನೀವ್ಯಾಕೆ, ನೀವಿಲ್ಲೇ ಇರಿ. ಓಕೆ ಬಾ ಸುಮ್ಮನೆ ಮೆಲ್ಲಿಗೆ. ಪೇಷಂಟ್ ಅಲ್ಲಿ ಎಕ್ಸ್ರೇ ತೆಗಿಬೇಕು ಅಂತ ಡಾಕ್ಟರ್ ಕರ್ಕೊಂಡೋದ್ರು. ಎಕ್ಸ್ರೇ? ಯಾವ ಡಾಕ್ಟ್ರು? ಈ ವಾರ್ಡ್ ಇನ್ಚಾರ್ಜ್ ನಾನು. ನೀವ? ಹಾಗಾದ್ರೆ ಅವರು? ಓ ಗಾಡ್. Thank you.
ಒಂದು ಎರಡು ಮೂರು ನಾಲ್ಕು ನಾಲ್ಕು ರೂಪಾಯಿ ಪ್ಲೀಸ್. ಆ ಬ್ರೋಚ್ಗಾಗಿ ನಾನು ಹಿಡ್ಕೊಂಡ್ ಬಂದಿದ್ದಾರೆ, ಅದ್ ಕೊಡ್ದಿದ್ರೆ ನನ್ನ ಕೊಂದ್ ಬಿಡ್ತಾರೆ. ಕೊಂದ್ ಬಿಡ್ತಾರ? ಪ್ಲೇಟ್ ಮೀಲ್ಸ್ಗೆ ಒಂದ್ ರೂಪಾಯಿ ಕೊಡ್ತೀಯ? ನಿನ್ ಮೇಲ್ ಇದ್ಯಾ, ನಾನ್ ಹೇಗ್ ಕೊಡ್ಲಿ? ಹಂಗಾದ್ರೆ ನಾನೇ ಅಲ್ಲಿಗೆ ಬರ್ಲ. ಬೇಡ ಬೇಡ, ನೀನು ಇಲ್ಲಿಗ್ ಬಂದ್ರೆ ನಮ್ ಇಬ್ಬರನ್ನು ಕೊಂದ್ ಬಿಡ್ತಾರೆ. ಹಂಗಾದ್ರೆ ಸ್ವಲ್ಪ ಇರು ಇರು. ಏನಾಯ್ತು? ಸಕ್ಸಸ್. ಗುಡ್. ಸುನೀತಾ ಎಲ್ಲಿ? ಮೇಲ್ಗಡೆ ರೂಮ್ ನಲ್ಲಿ ಇದ್ದಾಳೆ. ನಡೀರಿ. ಹಗ್ಗ ಬಿಡ್ತೀನಿ, ಹಿಡ್ಕೋ, ಮೇಲೆ ಕೇಳ್ಕೊಳ್ತೀನಿ. ಹ ಹೋಗ್ಲಿ ನನ್ ಮಕ್ಕಳ್ರ. ನಡಿ 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 ನಡಿ. ಏನ್ ಮಾಡೇ ಹುಚ್ಚ ನನ್ ಮಗನೇ? ಈ ಹುಚ್ಚ ಇಲ್ಲಿಗೆ ಯಾಕೆ ಬಂದ? ಈ ಸುನೀತಳಿಗೂ ಇವನಿಗೂ ಏನೋ ಸಂಬಂಧ ಇರಬೇಕು. ಯಾರೋ ನೀನು? ಏ ಹುಚ್ಚ! ನನ್ನೇ ಹುಚ್ಚ ಅಂತ ಹೇಳ್ತಿದೀಯ, ಮತ್ತೆ ನೀನ್ ಯಾರು ಅಂತ ಕೇಳ್ತಿದೀಯ? ಹುಚ್ಚ ನಾನು ನೀನು? ಮುಚ್ಚ ಬಾಯಿ. ನೀನ್ ಮುಚ್ಚ. ಏಯ್, ನನ್ನೆದ್ರಿಗೆ ಹುಚ್ಚನಾಗ್ ನಟಿಸ್ತಾ ಇದೀಯ? ನಿಜ ಹೇಳು, ಯಾರು ನೀನು? ಬ್ರೋಚ್. ಸಿಕ್ತು ಸಿಕ್ತು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಕಳ್ಳ ಸಾಗಾಣಿಕೆ ಬಂಗಾರದ ನಿಧಿ ಇರೋ ಜಾಗದ ನಕ್ಷೆ ಸಿಕ್ತು. ಟೋನಿ, ಯಾವುದಕ್ಕೋಸ್ಕರ ನಾವಿಷ್ಟು ಸಾಹಸ ಪಟ್ಟು ಆ ನಿಧಿ ನಮಗ್ ಸಿಕ್ತು? ಹ್ಮ್, ಬಿ ರೆಡಿ, ನಾವ್ ಇವತ್ತ ಈ ದೇಶ ಬಿಟ್ಟು ವಿದೇಶಕ್ಕೆ ಹೊರಟೋಗೋಣ. ಓಕೆ ಬಾಸ್. ಅದಕ್ ಮೊದಲು ಇವರಿಬ್ಬರನ್ನ ಕೊಲೆ ಮಾಡ್ದವನು ಅವನೇ. ರೀಟಾ ಕೊಲೆಗಾರ ನೀವ? ಇಷ್ಟು ದಿವಸ ನಮ್ ಜೊತೆಲೆ ಇದ್ಕೊಂಡು ಒಳ್ಳೆಯವ್ರ ಹಾಗೆ ನಟಿಸ್ತಾ ಇದ್ದಿದ್ ಗೋಮುಖ ವ್ಯಾಘ್ರ ನೀನಾ? ಛೀ, ಇಷ್ಟೆಲ್ಲ ಅನ್ಯಾಯ ಅನರ್ಥದ ಅಪರಾಧಿ ನೀನೇ ಆಕ್ಯ ಅಂತ
ನಾನು ಕನಸು ಮನಸ್ಸಲ್ಲೂ ಎನಿಸಿರ್ಲಿಲ್ಲ. ಹೇಳು, ಯಾತಕ್ಕೋಸ್ಕರ ಇವೆಲ್ಲ ಮಾಡಿದೆ? ಯಾವ ಕಾರಣಕ್ಕೆ ಇವೆಲ್ಲ ಮಾಡಿದೆ? ಕಾರಣ ಹೇಳಲೇಬೇಕೆ. ನನ್ನ ಸ್ವಾರ್ಥಕ್ಕಾಗಿ, ನನ್ನ ಸಂತೋಷಕ್ಕಾಗಿ ನಾನು ಸ್ವರ್ಗ ಸುಖದ ಸೌಧ ಕಟ್ಟಬೇಕು ಅಂದ್ರೆ ಅದರ ಕೆಳಗೆ ಹತ್ತಾರು ಜನರ ಸಮಾಧಿ ಆಗಲೇಬೇಕು. ಇದೇ ಈ ಜಗತ್ತಿನ ವ್ಯವಹಾರ. ಚೆನ್ನಾಗಿ ತಿಳ್ಕೊ ಸುರೇಶ್. ಉರಿಯೋ ದೀಪದ ಬೆಳಕು ಮುಟ್ಟಿದ್ರೆ ಸುಡೋ ಬೆಂಕಿನೂ ಆಗುತ್ತೆ. ಹಾಗೆ ನಾನು ಕೂಡ, ನಾನವತ್ತೇ ನಿನಗೆ ಎಚ್ಚರಿಕೆ ಕೊಟ್ಟಿದ್ದೆ, ಈ ಸರ್ಪದ ಜೊತೆಗೆ ಸರಸ ಬೇಡ ಅಂತ. ನೀನು ಕೇಳಲಿಲ್ಲ. ನಾನು ಬಯಸಿದ ನಿಧಿ ನನ್ನ ಕೈ ಸೇರ್ತು. ಇನ್ನು ನನ್ನ ಮುಂದಿನ ಕೆಲಸ ಏನು ಗೊತ್ತೇ? ನಿಮ್ಮ ಮೂವರನ್ನ ಇಲ್ಲೇ ಮುಗಿಸಿ ಈ ನಿಧಿ ಜೊತೆಗೆ ನಾನು ವಿದೇಶಕ್ಕೆ ಹೊರಟೋಗು. ಅದನ್ನ ಬದುಕಿರೋವರೆಗೂ ಸಾಧ್ಯ ಇಲ್ಲ. ಅದು ಹೇಗೆ ಸಾಧ್ಯವಿಲ್ವ ನಾನು ನೋಡ್ತೀನಿ. ಸುನಿತಾ, ಅಸಹಾಯಕರು ಇದೇ ಸ್ಥಿತಿಯಲ್ಲಿ ನಿನ್ನ ಅಂಗ್ಲಾಜ್ ಕೇಳ್ಕೊಂಡಿಲ್ಲ. ನಿನ್ನಂತ ಪಾಪಿನ ಉಳಿಸೋ ಪಾಪದ ಕೆಲ್ಸಕ್ಕೆ ನಾ ಹೋಗಲ್ಲ. ಸಾಯಿ ಅಂಕಲ್ ಬೇಡಿ. ನಿಜ ಸುನೀತಾ, ಇವನು ಅನುಭವಿಸೋ ಶಿಕ್ಷೆನ ನಾವಿಬ್ಬರೇ ನೋಡಿದ್ರೆ ಸಾಲದು, ಇಡೀ ದೇಶದ ಜನ ನೋಡ್ಬೇಕು. ಚೆನ್ನಾಗಿದ್ದೀಮಾ? ಚೆನ್ನಾಗಿದ್ದೀನಿ ಡ್ಯಾಡಿ.